ಡೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇಡೀ ದೇಶ ಇವತ್ತು 74ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಇಡೀ ದೇಶ ಇವತ್ತು ಸಂಭ್ರಮ ಪಡ್ತಾ ಇದೆ, ಖುಷಿಯಲ್ಲಿದ್ದೇವೆ. ನಾವು ನಮ್ಮ ದೇಶ 1947 ರಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡ ನಂತರ ಪ್ರತಿ ವರ್ಷ ಹೆಮ್ಮೆಯಿಂದ ಸಂಭ್ರಮದಿಂದ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಾವು ಕೂಡ ಡೈಜಿ ವರ್ಲ್ಡ್ ವಾಹಿನಿಯಾಗಿ ನಮ್ಮ ನಡುವೆ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದ ಈ ದಿನ ಆಯೋಜನೆ ಮಾಡ್ತಾ ಇದ್ದೇವೆ. ತಿರಂಗಾ ಪ್ರೇಮಿ ಅನ್ನುವಂಥ ಒಂದು ಕಾರ್ಯಕ್ರಮದೊಂದಿಗೆ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ನಮಗೆ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದರೆ ಸಂಭ್ರಮ ಆಚರಣೆ ಅಷ್ಟೇ, ಆದರೆ ಸ್ವಾತಂತ್ರ್ಯವನ್ನೇ ಉಸಿರಾಡುವಂಥವರು ನಮ್ಮ ದೇಶದ ಸೈನಿಕರು. ನಾವೆಲ್ಲ ಸೈನಿಕರಿಗೆ ಈ ಸ್ವಾತಂತ್ರ್ಯೋತ್ಸವ ದಿನದಲ್ಲಿ ನಾವು ಗೌರವವನ್ನು ಸಲ್ಲಿಸ್ತೇವೆ. ಮತ್ತು ಒಬ್ಬ ಸೈನಿಕರನ್ನು, ಒಬ್ಬ ನಿವೃತ್ತ ಸೈನಿಕರನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಪರಿಚಯಿಸಲಿಕ್ಕೆ ಹೊರಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮೈಕೆಲ್ ಕ್ವಾಡ್ರಸ್ ಅವರಿದ್ದಾರೆ. ಸುಮಾರು 16 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದವರು. ನಿವೃತ್ತರಾಗಿ ಅವರು VRS ಅನ್ನು ಪಡ್ಕೊಂಡು ನಿವೃತ್ತರಾಗಿ ಪ್ರಸ್ತುತ LIC ಯಲ್ಲಿ ಅವರು ಡೆವಲಪ್ಮೆಂಟ್ ಆಫೀಸರ್ ಆಗಿ ಅವರು ತಮ್ಮ ಕಾರ್ಯವನ್ನು ನಮ್ಮ ಭಾಗದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಮೂಲತಃ ಶಿರ್ವದ ಪಿಲಾರ್ನವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ಈ ತಿರಂಗಾ ಪ್ರೇಮಿ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿಕ್ಕೆ ಅವರು ಸಿದ್ಧಗೊಳ್ತಾ ಇದ್ದಾರೆ. ಸರ್, ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಕಾರ್ಯಕ್ರಮ ಬರಮಾಡಿಕೊಳ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸೊ ಫಸ್ಟ್ ಆಫ್ ಆಲ್ ಬಹಳ ಸಂತೋಷ, ನಿಮಗೆ ಗೌರವವನ್ನು ನಾವು ನಮ್ಮ ವಾಹಿನಿಯ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿದಂಥ ಸೈನಿಕರು ಬಹಳ ಹೆಮ್ಮೆಯ ಒಂದು ಕರ್ತವ್ಯವನ್ನು, ಸೇವೆಯನ್ನು ದೇಶಕ್ಕಾಗಿ ನೀವು ನಿಮ್ಮ 16 ವರ್ಷಗಳ ಕಾಲವನ್ನು ಮುಡಿಪಾಗಿರಿಸಿದ್ದೀರಿ. ಸೊ 74ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ ಸರ್. ಸೊ ನಮಗಿಂತಲೂ ಒಂದು ಕೈ ಮೇಲು ನಿಮಗೆ ಹೆಚ್ಚು ಖುಷಿ ಆಗುವಂಥದ್ದು, ಯಾಕಂತ ಹೇಳಿದ್ರೆ ದೇಶದ ಎಲ್ಲ ಆಗುಹೋಗುಗಳನ್ನು ಒಂದು ಬಹಳ ಹತ್ತಿರದಿಂದ ನೋಡಿದವರು ನೀವು. ಸೊ ನನಗೆ ಒಂದು ನಿಮ್ಮನ್ನು ನೋಡುವಾಗಲೇ ಆಶ್ಚರ್ಯ ಆಗ್ತಾ ಇದೆ, ಯಾಕಂತ ಹೇಳಿದ್ರೆ ಶಿರುವಾದಂಥ ಒಂದು ಜಾಗದಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸಬೇಕು ಅನ್ನುವಂಥ ತುಡಿತ, ನಾನು ಸೈನ್ಯಕ್ಕೆ ಹೋಗಬೇಕು. ಯಾಕಂತ ಹೇಳಿದ್ರೆ ನಾನು ಗಮನಿಸಿರೋ ಮಟ್ಟಿಗೆ ನಮ್ಮ ಕರಾವಳಿಯ ಭಾಗದಲ್ಲಿ ಹೆಚ್ಚಿನವರಿಗೆ, ಅದು ಕೂಡ ಈ ಭಾಗಗಳಲ್ಲಿ ಏನು ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಬೇರೆ ಹೊರದೇಶಗಳಿಗೆ ಹೋಗುವಂಥದ್ದು, ದುಡ್ಡು ಸಂಪಾದನೆ ಮಾಡುವಂಥದ್ದು, ಇಂಥ ಹೆಚ್ಚು ಆಲೋಚನೆಗಳು ಕನಸುಗಳನ್ನು ಕಟ್ಕೊಳ್ತೇವೆ. ಸೈನ್ಯಕ್ಕೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಸರ್ ನೋಡಿ, 1990ರಲ್ಲಿ ನಮ್ಮ ಮಂಗಳೂರು ಉಡುಪಿಗೆ ಒಂದು TV ಬಂದಿತ್ತು. ಅದರ ಮುಂಚೆ ನಾವು TV ನೋಡಲಿಲ್ಲ. ಓಕೆ. 90ಯಲ್ಲಿ ನಾನು ಫಸ್ಟ್ ನಮ್ಮ 26 ಜನವರಿಯ ಪರೇಡನ್ನು, ದಿಲ್ಲಿಯ ಪರೇಡನ್ನು TV ವೀಕ್ಷಿಸಿದೆ. ಗಣರಾಜ್ಯೋತ್ಸವವನ್ನು TV ವೀಕ್ಷಿಸಿದೆ. ಅದು ನೋಡುವಾಗ ನನಗೆ ತುಂಬ ಖುಷಿ ಆಯಿತು. ನಮ್ಮ ಮನೆಯಲ್ಲಿ TV ಇರಲಿಲ್ಲ, ನಮ್ಮ ಪಕ್ಕದ ಮನೆಯಲ್ಲಿ ಹೋಗಿ ನಾನು TV ನೋಡಿದೆ. ಆದರೂ ನಮಗೆ ತುಂಬ ಖುಷಿ ಆಯಿತು. ಆಗ ನಾನು ಏನು ಮಾಡ್ತಿದ್ದೆ, ಉಡುಪಿಯ ಚಿಟ್ಪಾಡಿಯಲ್ಲಿ ಸೈಂಟ್ ಮೇರಿಸ್ IT ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಮೆಕ್ಯಾನಿಕಲ್ ಕಲಿತಿದ್ದೆ IT 2 ವರ್ಷ. ಅದ್ರ ಎಂತಾಯಿತು, IT ಆದ ನಂತರ ನನಗೆ ಒಂದು ಅಪ್ರೆಂಟಿಸ್ ಇದು ಸಿಕ್ಕಿತು, ಏನು ಅಪ್ರೆಂಟಿಸ್ ಮಾಡುವ ಪ್ರಯತ್ನ ಸಿಕ್ಕಿತು. ಅದಕ್ಕೆ ನನಗೆ ಅಪ್ರೆಂಟಿಸ್ ಸಿಕ್ಕಿದ್ದು ಮಂಗಳೂರಿನ ITI ಕದ್ರಿ ITI. ನಾನು ಏನು ಮಾಡ್ತಿದ್ದೆ, ನನಗೆ ಅಪ್ರೆಂಟಿಸ್ ಅಂದರೆ ಮಾಡರ್ನ್ ಗ್ಯಾರೇಜಲ್ಲಿ 4 ದಿವಸ ಕೆಲಸ, 2 ದಿವಸ ಟ್ರೈನಿಂಗಿಗೆ ಮಂಗಳೂರು ITIಗೆ ಕದ್ರಿಗೆ ಹೋಗಬೇಕಿತ್ತು. ಕದ್ರಿಗೆ ಹೋಗುವಾಗ ಅಲ್ಲೇ ನಮ್ಮ ಒಂದು ಆರ್ಮಿಯದ್ದು BRO ಬ್ರಾಂಚ್ ರಿಕ್ರೂಟ್ಮೆಂಟ್ ಸೆಂಟರ್, ಆರ್ಮಿಯದ್ದು ಬ್ರಾಂಚ್ ರಿಕ್ರೂಟ್ಮೆಂಟ್ ಸೆಂಟರ್ ಅನ್ನು ನೋಡಿದೆ. ಆಯಿತು, ನಾವು ಕದ್ರಿ ಸರ್ಕಲಲ್ಲಿ ಇಳಿದು ನಡೆದುಕೊಂಡು ಹೋಗ್ತಿದ್ದೆವು. ನಮಗೆ ಸುರುಗಿ KPT ಸಿಗ್ತದೆ, KPTದ ಒಪೋಸಿಟಲ್ಲಿ ನಮಗೆ ಇದು BRO ಬ್ರಾಂಚ್ ರಿಕ್ರೂಟ್ಮೆಂಟ್ ಆಫೀಸ್ ಸಿಕ್ತಿತ್ತು. ಆಗ ಈಗ ಅಲ್ಲಿಂದ ಈಗ ಕುಡೂರಿಗೆ ಬಂದಿದೆ. ಅಲ್ಲಿ ಅಲ್ಲಿಂದ ಮುಂದೆ ನಾವು ಯಾವುದು ITIಗೆ ಹೋಗ್ತಿದ್ದೆವು. ITIಗೆ ಹೋಗ್ತಿದ್ದೆವು. ಏನಾಯಿತು, ಒಂದು ದಿವಸ ಎಲ್ಲ ಹುಡುಗರು ಬಂದು ಅಲ್ಲಿ ನಿಂತಿದ್ರು. ನಾನು ನೋಡಿದೆ, ಈ ಹುಡುಗರೆಲ್ಲ ಸೈನ್ಯಕ್ಕೆ ಸೇರ್ತಾರೆ, ನಾವು ಯಾಕೆ ಸೇರಬಾರ್ದು? ಹೌದು, ಅಲ್ಲಿ ಹೋಗಿ ನಮ್ಮ ಆರ್ಮಿಯವರು ಇದ್ದರು, ಕೆಲವರ ಹತ್ರ ಅವ್ರ ಹತ್ರ ಕೇಳಿದೆ ನಾನು, ಹೇಗೆ ಆರ್ಮಿಗೆ ಸೇರಿದ್ರೆ ಏನು ಎಂದು, ನಿಮ್ಮ ಎಲ್ಲ ಸರ್ಟಿಫಿಕೇಟ್ ಫೋಟೋ ತಂದು ಬನ್ನಿ ಎಂದು. ಆಯ್ತು ಸರ್. ಓಕೆ. ನೆಕ್ಸ್ಟ್ ಟೈಮ್ ಆಗುವಾಗ ನಾನು ಏನಿಸಿದೆ, ನೆಕ್ಸ್ಟ್ ಅಲ್ಲಿ ಇರುವಾಗ ಏನು ಗೊತ್ತಿಲ್ಲ, ನಾನು ಅಲ್ಲಿ ಹೋಗ್ತಿದ್ದಲ್ಲ, ನಾನು ನಮ್ಮ SLC ಸರ್ಟಿಫಿಕೇಟ್ ತಗೊಂಡೆ, ನಾನು ಹೋದೆ. ನಾನು ಹೋಗಿ ಸರ್ ಅವರೊಟ್ಟಿಗೆ ನಾನು ಹೇಳಿದ್ದೆ, ನಾನು ಸರ್ಟಿಫಿಕೇಟ್ ತಂದಿದ್ದೇನೆ, ನಾನು ಸೆಲೆಕ್ಷನ್ ಮಾಡ್ಬೋದಾ ಎಂದು. ಅವ್ರು ಹೇಳಿದರು ಆಯ್ತು ನಿಲ್ಲಿ ಎಂದು, ನಂದು ಫೋಟೋ ತೆಕ್ಕೊಂಡ್ರು, ಸರ್ಟಿಫಿಕೇಟ್ ಎಲ್ಲ ತೆಕ್ಕೊಂಡ್ರು, ಫಾರ್ಮ್ ಒಂದು ಸಣ್ಣದಿತ್ತು ಫಿಲಪ್ ಮಾಡಿದರು, ಮತ್ತು ನಮಗೆ ಫಿಸಿಕಲ್ ಫಸ್ಟ್ ಫಿಸಿಕಲಲ್ಲಿ ಪಾಸ್ ಆಗಬೇಕು. ಓಕೆ. ಹಾಂ, ನಮಗೆ ಹೇಳಿದರು ಶರ್ಟ್ ತೆಗಿ, ಪ್ಯಾಂಟ್ ತೆಗಿ, ಲೈನಲ್ಲಿ ನಿಲ್ಲು ಅಂತ. ಆಯಿತು, ಎಲ್ಲರೂ ಲೈನಲ್ಲಿ ನಿಂತಿದ್ರು, ನಾನು ಸಹ ಲೈನಲ್ಲಿ ನಿಂತೆ. ನಾನು ಲೈನಲ್ಲಿ ನಿಂತು ಏನಾಯಿತು, ಓಡಿಸಿದ್ರು ಸುರುವಿಗೆ 1600 meters, 1 kilometer 600 meters ನಮಗೂ ಫಸ್ಟ್ ಓಡಿಸಿ. ಓಕೆ ಓಕೆ. ಓಡಿಸುವಾಗ ನಾನು ಪಾಸ್ ಆದೆ, ಮತ್ತು ಲಾಂಗ್ ಜಂಪ್ ಬಂತು, ಪಾಸ್ ಆದೆ, ಮತ್ತು ಪುಷಪ್ ಚಿನ್ನಪ್ ಇತ್ತು ಮೇಲಿಂದ ಇದು ಮಾಡಲಿಕ್ಕೆ, ಅದರಲ್ಲಿ ನಾನು ಫೇಲ್ ಆದೆ. ಓಕೆ. ಆಯಿತು, ನನಗೆ ಅದನ್ನು ಏನು ಮಾಡಿದರು ಅವರು, ನನ್ನ ಸರ್ಟಿಫಿಕೇಟ್ ಆಗಲಿ, ನನ್ನ ಸರ್ಟಿಫಿಕೇಟಿಂದ SLC ಸರ್ಟಿಫಿಕೇಟ್ಗೆ ಹಿಂದಿಯಿಂದ ಒಂದು ಸ್ಟ್ಯಾಂಪ್ ಹೊಡಿದ್ರು ನನಗೆ ಎಂದು ಹೇಳಿದರು, ನೀವು ಹೋಗಿ ನೀವು ಫೀಲ್, ನೆಕ್ಸ್ಟ್ ನೀವು ಬರ್ಬೋದು ಎಂದು. ಓಕೆ.
ಆದರೆ ನಾನು ಅದು ನನಗೆ ಹೋಗಲೇಬೇಕು ಅಂತ ಇಚ್ಛೆ ಆಯಿತು. ನಾನು 3 ತಿಂಗಳ ನಂತರ ಪುನಃ ನಾನು ಅದೇ ಸೇಮ್ ಮಾಡಿದೆ. ಸೇಮ್ ಮಾಡಿ 3 ತಿಂಗಳ ನಂತರ ನಾನು ಪುನಃ ಅಲ್ಲಿ ರ್ಯಾಲಿ ಇರುವಾಗ ರ್ಯಾಲಿ ಇರ್ತಾ ಇರ್ತಿತ್ತು. ಯಾವಾಗ ಇರ್ತದೆ ಈಗ ಸಹ ಉಂಟು, ಈಗ ಸಹ ಸೆಲೆಕ್ಷನ್ಗೆ ಅಲ್ಲಿ ಅಲ್ಲಿ ಈಗ ಎಲ್ಲ ಪೇಪರಲ್ಲಿ ಬರ್ತದೆ ಎಲ್ಲಿ ರ್ಯಾಲಿ ಉಂಟು ಅಲ್ಲಿ ಹೋಗಿ ನಾವು ಡೈರೆಕ್ಟಾಗಿ ಸೆಲೆಕ್ಷನ್ ಆಗ್ಬೋದು. ಆದರೆ ಈಗ ನಮ್ಮ ವೆಬ್ಸೈಟಲ್ಲಿ ಸಹ ನಾವು ಜಾಯಿನ್ ಇಂಡಿಯನ್ ಆರ್ಮಿ, ಜಾಯಿನ್ ಇಂಡಿಯನ್ ನೇವಿ, ಜಾಯಿನ್ ಇನಿಯರ್ ಏರ್ ಫೋರ್ಸ್ ಎಂದು ಸೈಟೇ ಉಂಟು. ಅದರಲ್ಲಿ ನಾವು ಫಿಲ್ ಅಪ್ ಮಾಡಿದರೆ ನಾವು ಕಾಲ್ ಫಾರ್ ಬರ್ತದೆ. ಓಕೆ ಓಕೆ. ಆಗ ಅದು ಇರಲಿಲ್ಲ, ನಾವು ಡೈರೆಕ್ಟಾಗಿ ಹೋಗಬೇಕಿತ್ತು. ನಾನು ಸೆಕೆಂಡ್ ಟೈಮಲ್ಲಿ ಹೋಗುವಾಗ ನನಗೆ ಅದು ಫಸ್ಟ್ ಟೈಮ್ ಹೋದದ್ದು ಗೊತ್ತಿತ್ತಲ್ಲ. ನಾನು ಮಾಸ್ಕ್ ಕಾರ್ಡ್ ಕೊಟ್ಟೆ, ಫೋಟೋ ಕೊಟ್ಟೆ, ಫಿಲ್ಅಪ್ ಮಾಡಿದೆ, ನಾನು ಸೆಲೆಕ್ಷನ್ಗೆ ಫಸ್ಟ್ ಆದೆ. ನಾನು ಎಲ್ಲ ಅದರಿಂದ 3 ತಿಂಗಳು ನನಗೆ ಟೈಮ್ ಸಿಕ್ತು, ನಾನು ಫುಲ್ ಅಪ್ಸ್ ಮಾಡಿ ನಾನು ಎಲ್ಲಿ ನೀವು ಫೇಲ್ ಆಗಿದ್ರೆ ಅದನ್ನೆಲ್ಲ ಸರಿ ಮಾಡಿದ್ದು 3 ತಿಂಗಳು. ನಾವಾಗ ಹುಡುಗರು ನಮ್ಮ ಮನೆ ಶಾಲೆಯಿಂದ ಮನೆ ಸ್ವಲ್ಪ ದೂರ, ನಾವು ಇಲ್ಲ ಬರುವಾಗ ನಾವು ಓಡಿದ್ರಲ್ಲಿ ಎಲ್ಲ ಏನೂ ಕಡಿಮೆ ಇರಲಿಲ್ಲ. ಏನಾಯ್ತು ಅಲ್ಲಿ ನಾನು ಆ ದಿವಸ ಸಿಲೆಕ್ಷನ್ ಆದೆ. ನೆಕ್ಸ್ಟ್ ಟೈಮ್ ಹೋದಾಗ ಸಿಲೆಕ್ಷನ್ ಆದೆ. ಸಿಲೆಕ್ಷನ್ ಆದವಾಗ ಅವರು ಹೇಳಿದ್ರು ನೀವು ಸಿಲೆಕ್ಷನ್ ಆಗಿದ್ದೀರಿ, ಹೋಗಿ ನಾವು ಮೆಡಿಕಲ್ಗೆ ಡೇಟ್ ಕಳಿಸ್ತೇವೆ. ಲೆಟರ್ ಬರ್ತಿತ್ತು ಮನೆಗೆ, ಮೆಡಿಕಲ್ಗೆ ಲೆಟರ್ ಬಂತು. ನಾವು ಮೆಡಿಕಲ್ ಹೋದೆವು. ಮೆಡಿಕಲ್ ಆರ್ಮಿ ಅದು ಹೇಳಿಕೊಂಡೆ ಈಗಿನ ಮೆಡಿಕಲ್ ಏನಿರ್ತದೆ, ರಕ್ತ ಪರೀಕ್ಷೆ ಮಾಡಬೇಕು, ಅದು ಇದು ಏನಿಲ್ಲ. ಅವರು ನಮ್ಮನ್ನು ನೋಡಿ ನಮ್ಮನ್ನು ಏನು ಡ್ರೆಸ್ ಎಲ್ಲ ತೆಗೆದು ಆಮೇಲೆ ನಮ್ಮನ್ನು ಚೆಕ್ ಮಾಡಿ ಮೆಡಿಕಲಲ್ಲಿ ಪಾಸ್ ಮಾಡ್ತಾರೆ. ಮೆಡಿಕಲ್ ಪಾಸ್ ಆಯಿತು. ಓಕೆ. ನಂತರ ಹೇಳಿದರು ಮೆಡಿಕಲ್ ಪಾಸ್ ಆಯಿತು, ನೀವು ಹೋಗಿ ನಿಮಗೆ ರಿಟರ್ನ್ ಎಕ್ಸಾಮ್ಗೆ ಬರ್ತದೆ ಅಂತ. ರಿಟರ್ನ್ ಎಕ್ಸಾಮ್ಗೆ ಏನಾಯಿತು, ನಾನು ರಿಟರ್ನ್ ಎಕ್ಸಾಮ್ಗೆ ಲೆಟರ್ ಬಂತು. ಓಕೆ. ನಾನೀಗ ಬೆಳಿಗ್ಗೆ 8:00 ಅಲ್ಲಿ ಹೋಗಬೇಕು. ಎಲ್ಲಿತ್ತು ಇದು ಎಕ್ಸಾಮ್? ಅಲ್ಲಿ ಇತ್ತು, ಮಂಗಳೂರಲ್ಲಿ. ಆಗ ಏನಾಯಿತು, ರಿಟರ್ನ್ ಎಕ್ಸಾಮ್ ಆಗುವಾಗ ನಮ್ಮ ಬ್ರಾಂಚ್ ಆಫೀಸ್ ಬಿ ಆರ್ ಓ ಬ್ರಾಂಚ್ ರಿಕ್ರೂಟಿಂಗ್ ಸೆಂಟರ್ ಕೂಳೂರಿಗೆ ಶಿಫ್ಟ್ ಆಗಿತ್ತು. ಆಗಲೇ ಹೌದು, ನಂದು ಎರಡು ಅಲ್ಲಿ ಆಗಿತ್ತು. ಎಲ್ಲಿ ನಮ್ಮ ಹೌದು ಕದ್ರಿಯಲ್ಲಿ, ಅಲ್ಲಿಂದ 3ನೇ ಇದು ಟೆಸ್ಟ್ಗೆ ಬರುವಾಗ ಅದು ಕೂಳೂರಿಗೆ. ನಮ್ಮ ಲೆಟರ್ ಬಂತು, ಕೂಳೂರಿಗೆ ಬನ್ನಿ ನೀವು. ಓಕೆ. ನಾವು ಬೆಳಿಗ್ಗೆ ಹೋದೆವು ಕೂಳೂರಿಗೆ, ನಮ್ಮ ಸಿಲೆಕ್ಷನ್ ಆಯಿತು. ನಾವು ಎಕ್ಸಾಮ್ ಬರೆದೆವು. ಎಕ್ಸಾಮ್ ತುಂಬ ಸ್ಟ್ರಿಕ್ಟ್, ಅವರನ್ನು ನೋಡುವಾಗ ನಮಗೆ ಹೆದರಿಕೆ ಆಗ್ತದೆ. ಆಚೆ ನೋಡುವಾಗ ಒಂದು ಹೊಡಿತಾರೆ, ಹೊಡಿತಾರೆ ಅಂದರೆ ಎಕ್ಸಾಮ್ ಸ್ಟ್ರಿಕ್ಟ್, ಯಾರಿಗೆ ಏನು ನೋಡಲಿಕ್ಕಿಲ್ಲ, ನೀವು ಎಕ್ಸಾಮ್ ಬರೀರಿ ಅಂತ. ನಾವು ಅಂದರೆ ಮಂಗಳೂರಲ್ಲಿ ಇಷ್ಟು ಸ್ಟ್ರಿಕ್ಟ್ ಅಂತ ಹೇಳಿದರೆ ಯಾರಿಗೆ ಆಚೀಚಿ ನೋಡಲಿಕ್ಕಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಅವರು ಎಕ್ಸಾಮ್ ತಗೊಂಡಿದ್ದಾರೆ. ನಾನು ಎಕ್ಸಾಮಲ್ಲಿ ಪಾಸ್ ಆದೆ. ಪಾಸ್ ಆಗುವಾಗ ನೀವು ಮತ್ತೆ ಲೆಟರ್ ಬಂತು ಮನೆಗೆ, ಪಾಸ್ ಆದಿರಿ ನೀವು, ನಿಮಗೆ ಹೋಗಲಿಕ್ಕೆ ಇಷ್ಟು ದಿವಸ ಬೆಳಿಗ್ಗೆ ನೀವು ನಿಮ್ಮ ಬ್ಯಾಗ್ ತಗೊಂಡು ಬನ್ನಿ ಎಂದು. ಆಗ ನಾನು ಹೇಳಿದ್ದೆ ಮನೆಯಲ್ಲಿ ನಾನು ಆರ್ಮಿಯಲ್ಲಿ ಸಿಲೆಕ್ಷನ್ ಆದೆ, ನಾನು ಆರ್ಮಿಗೆ ಹೋಗ್ತೇನೆ. ಅಲ್ಲಿವರೆಗೆ ಅವರಿಗೆ ಆರ್ಮಿಗೆ ಹೋಗ್ತೇನೆ ಎಂದು ಯಾರಿಗೂ ಗೊತ್ತಿಲ್ಲ. ಓಕೆ ಆಯ್ತಾ. ನಾನು ಅಂದರೆ ನಾನು ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇಲ್ಲಿ ಸಕ್ಸಸ್ ಆಗ್ತಾ ಇದ್ದೆ. ಎಂತಾಯಿತು, ನಾನು ಮತ್ತೆ ನಮ್ಮ ಲೆಟರ್ ಬಂತು ಇಷ್ಟನೇ ತಾರೀಕು ಇದು ಬೆಳಿಗ್ಗೆ ಹೋಗಿ ಎಂದು. ನಾವೆಂತ ಮಾಡಿದ್ದೇವೆ, ಈಗ ಬೆಳಿಗ್ಗೆ ಲೆಟರ್ ಬಂದಾಗ ಕೂಡಲೇ ನಮ್ಮ ಸರ್ಟಿಫಿಕೇಟ್ ಎಲ್ಲ ತೆಕ್ಕೊಂಡು ನಮ್ಮ ಬ್ಯಾಗ್ ತೆಕ್ಕೊಂಡು ನಾವು ಸೀದಾ. ಮನೆಯ ರೆಸ್ಪಾನ್ಸ್ ಹೇಗಿತ್ತು ಸರ್? ಮನೆಯವರು ಮೆಸ್ಗೆ ಅಷ್ಟು ಅವರಿಗೆ ಇಚ್ಛೆ ಇರಲಿಲ್ಲ ಮನೆಯವರಿಗೆ. ಮತ್ತೆ ಅವರಿಗೆ ಗೊತ್ತಾಯಿತು ಇವನು ಆರ್ಮಿಗೆ ಹೋಗಿಬಿಟ್ಟ ಎಂದು. ಅಷ್ಟು ಅವರಿಗೆ ಸರಿಯಾಗಿ ಎಲ್ಲರಿಗೂ ಗೊತ್ತಿಲ್ಲ. ಓಕೆ ಓಕೆ. ಅದು 26 ಡಿಸೆಂಬರ್ ಕ್ರಿಸ್ಮಸ್ನ ಮರುದಿವಸ ಬೆಳಿಗ್ಗೆ 8 ಗಂಟೆಗೆ ಬಿ ಆರ್ಗೆ ರಿಪೋರ್ಟಿಂಗ್, ಅಂದರೆ ಕುಳೂರಿಗೆ ಬ್ರಾಂಚ್ ರಿಕ್ರೂಟಿಂಗ್ ರಿಪೋರ್ಟ್ ಆಯಿತು. ಅಲ್ಲಿ ಹೋಗುವಾಗ ಎಲ್ಲರೂ ಬಂದರು. ಅಷ್ಟವರಿಗೆ ಯಾರದ್ದು ಪರಿಚಯ ಇಲ್ಲ, ಯಾರದ್ದು ಕಾಂಟ್ಯಾಕ್ಟ್ ಇಲ್ಲ, ಯಾರು ಸೆಲೆಕ್ಷನ್ ಆಗಿದ್ದಾರೆ ಈಗ ಹೋಗೋದು ಏನು ಇಲ್ಲ. ನಮ್ಮ ಒಟ್ಟಿಗೆ ನಾವು ನಮ್ಮ ಕೆಲಸ ಮಾಡ್ತಿದ್ದೆವು. ಏನಾಯಿತು, 26 ಬೆಳಿಗ್ಗೆ 8 ಗಂಟೆಗೆ ಹೋಗುವಾಗ ಅಲ್ಲಿ ಸೆಲೆಕ್ಷನ್ ಆಯಿತು. ಅಲ್ಲಿ ಹೋಗುವಾಗ ಎಲ್ಲರನ್ನು ಕರೆದರು, ಹೇಳಿದರು ನೀವು ಈ ರೆಜಿಮೆಂಟ್ಗೆ ಹೋಗ್ಲಿಕ್ಕೆ, ನೀವು ಈ ರೆಜಿಮೆಂಟ್ಗೆ ಹೋಗ್ಲಿಕ್ಕೆ. ಅಂದರೆ ಬೇರೆ ಬೇರೆ ರೆಜಿಮೆಂಟ್ ಇರ್ತದೆ, ನಮ್ಮದು ಸಿಗ್ನಲ್ ರೆಜಿಮೆಂಟ್. ಓಕೆ. ಆರ್ಮಿ ಸಿಗ್ನಲ್ ರೆಜಿಮೆಂಟ್ಗೆ ನಮ್ಮ ಸಿಲೆಕ್ಷನ್ ಆಯಿತು. 8 ಜನರಿಗೆ ನಮಗೆ ಹೇಳಿದರು ನೀವು ಆರ್ಮಿ ಸಿಗ್ನಲ್ ರೆಜಿಮೆಂಟ್ ಹೋಗಿ ಎಂದು. ಆಗ ನಮಗೆ ಪರಿಚಯ ಆಯಿತು, ನಮ್ಮ 8 ಜನ ಮಂಗಳೂರಿನವರು ಇಲ್ಲಿ ಕರ್ನಾಟಕದವರು ಇದ್ದಾರೆಂದು. ಸೊ ಅವರೇ ನಿಮ್ಮನ್ನು ರೆಜಿಮೆಂಟ್? ಹೌದು, ರೆಜಿಮೆಂಟ್ಗೆ ಇಲ್ಲೇ ಸೆಲೆಕ್ಷನ್ ಮಾಡಿದರು. ಬೇರೆ ಬೇರೆ ರೆಜಿಮೆಂಟ್ ಇರ್ತದೆ, EM ಇರ್ತದೆ, ಇಂಜಿನಿಯರಿಂಗ್ ಇರ್ತದೆ, ಮತ್ತು ಡೋಗ್ರಾ ಇದ್ದ ಬೇರೆ ಬೇರೆ ಇರ್ತದೆ. ಆದರೆ ನಮಗೆ 8 ಜನರನ್ನು ಒಂದು ಸೆಲೆಕ್ಷನ್ ಮಾಡಿದರು. ಇಂಥ ಸೆಲೆಕ್ಷನ್ ಮಾಡಿದಾಗ ನಾವು 8 ಜನ ಮತ್ತೆ ಪರಿಚಯ ಆಯಿತು. ಹಾಂ, 8 ಜನ ಒಂದು ಕೊಡೆಯಲ್ಲಿ ಹೋಗ್ಲಿಕ್ಕೆ ಅಂತ. ಆಗ ನಮಗೆ ಧೈರ್ಯ ಬಂತು. ಹಾಂ, ಈಗ ಎಲ್ಲಿ ಹೋಗಿ, ಅದರ ಮುಂಚೆ ಗೊತ್ತಿರಲಿಲ್ಲ ಇಲ್ಲಿ ಎಲ್ಲಿ ಹೋಗಿ ಕಳಿಸ್ತಾರೆ ಏನು. ದಕ್ಷಿಣ ಕನ್ನಡದವರೇನ ಹೆಚ್ಚಿನವರು? ದಕ್ಷಿಣ ಕನ್ನಡ, ಉಡುಪಿ? ಹಾಂ, ನಮ್ಮ ಬ್ಯಾಚಲ್ಲಿ ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡದವರು, ಉಡುಪಿಯವರು ಇಲ್ಲ, ಉಡುಪಿಯವರು ನಾನು ಒಬ್ಬನೇ. ಓಕೆ. ದಕ್ಷಿಣ ಕನ್ನಡವರು 4 ಜನ, 6 ಜನ ಇದ್ದರು. ಅಲ್ಲಿಂದ ಎಂತಾಯಿತು, ನಮಗೆ ಅದು ಟ್ರೈನ್ ವಾರಂಟ್ ಕೊಟ್ಟರು. ಈಗ ಟಿಕೆಟ್ ಹೇಳ್ತಾರಲ್ಲ, ನಾವು ಟ್ರೈನ್ ವಾರಂಟ್ ಅಂತ ಹೇಳ್ತೇವೆ. ನಮಗೆ 8 ಜನಕ್ಕೆ ಒಂದು ವಾರಂಟ್ ಕೊಟ್ಟರು, ನೀವು ಇಷ್ಟು ಟೈಮಿಗೆ ಹೋಗಿ ಎಂದು. ಆಗ ಕೊಂಕಣ ರೈಲ್ವೆ ಇರಲಿಲ್ಲ ಸರ್. ಕೊಂಕಣ ರೈಲ್ವೆ ಇರಲಿಲ್ಲ 1990ರಲ್ಲಿ. ಹೌದು, ಕೊಂಕಣ ರೈಲ್ವೆ ಮತ್ತೆ ಅದದು. ನಾವೆಂತ ಮಾಡಿದ್ದೆವು, ಮಂಗಳೂರಿಗೆ ಹೋದೆವು 8 ಜನ. ಈಗ ಒಟ್ಟಿಗೆ ಆಯಿತು, ಕೆಲವರಿಗೆ ಮಂಗಳೂರದ್ದು ಎಲ್ಲ ಪರಿಚಯ ಇತ್ತು ಹೇಗೆ ಹೋಗುವುದೆಲ್ಲ. ನಾವು ಟಿಕೆಟ್ ಕೊಂಡೋಗಿ ಟಿಕೆಟ್ ಹೋದೆವು, ರೈಲ್ವೆಯಲ್ಲಿ 8 ಜನ ಕೂತ್ಕೊಂಡೆವು. ಸೀದಾ ಇಲ್ಲಿ ಮಂಗಳೂರಿಂದ ಕೇರಳ, ಕೇರಳದಿಂದ ತಮಿಳುನಾಡು, ಆಂಧ್ರ, ಆಂಧ್ರದಿಂದ ಮಧ್ಯಪ್ರದೇಶ. ಓಕೆ. ಟ್ರೈನಲ್ಲಿ ನಾವು 2 ದಿವಸ ಆಗ್ತದೆ ಅಲ್ಲಿ ಹೋಗಿ ಜಬಲ್ಪುರಿಗೆ ಮುಟ್ಟಿದೆವು. ಓಕೆ. ಜಬಲ್ಪುರಲ್ಲಿ ನಿಮ್ಮದು ಫಸ್ಟ್ ಟ್ರೈನಿಂಗ್? ಹೌದು. ಜಬಲ್ಪುರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಮುಟ್ಟುವಾಗಲೇ ಅಲ್ಲಿ ನಮಗೆ
ಕರೆದುಕೊಂಡಿಗೆ ಬಂದಿದ್ದಾರೆ. ನಮ್ಮ ಆರ್ಮಿ ಗಾಡಿ ಬಂದಿತ್ತು, ನಮ್ಮನ್ನು ಕರೆದುಕೊಂಡು ಹೋದ್ರು. ನಮಗೆ ಕರೆದುಕೊಂಡು ಹೋಗುವಾಗ ಅಲ್ಲಿ ಏನಾಯ್ತು, ಸುರುವಿಗೆ ನಮಗೆ ಕರ್ಕೊಂಡು ಹೋಗಿ ನಮ್ಮ ರೂಮ್ ಕೊಟ್ಟರು. ನಮಗೆ ನಮಗೆಲ್ಲ ನಮ್ಮದು ಡ್ರೆಸ್ ಇಶ್ಯೂ ಮಾಡಿದ್ರು. ಫಸ್ಟ್ಗೆ ಊಟ ಎಲ್ಲ ಕೊಟ್ಟರು, ಏನು ಬೇಕು ನಿಮಗೆ, ಚಾ ಇದ್ರೆ, ಚಾ ಟೈಮಲ್ಲಿ ಚಾ ಟೈಮ್ ಊಟ ಎಲ್ಲ ಕೊಟ್ಟರು. ಮತ್ತೆ ನಮ್ಮ ಡ್ರೆಸ್ ಎಲ್ಲ ಇಶ್ಯೂ ಮಾಡ್ತಾರೆ ಅಲ್ಲಿ, ರೂಮ್ ಕೊಟ್ಟರು, ಡ್ರೆಸ್ ಎಲ್ಲ ಇಶ್ಯೂ ಮಾಡಿದ್ವಿ. ಆ ದಿವಸ ಆಯಿತು, ಮರುದಿವಸದಿಂದ ನಮ್ಮ ಟ್ರೈನಿಂಗ್ ಸ್ಟಾರ್ಟ್. ಓಕೆ ಸರ್, ಈಗ ಸೈನ್ಯ ಅಂತ ಹೇಳಿದ್ಕೊಳ್ಳಿ, ಈಗ ನೀವು ಸೇರ್ಲಿಕ್ಕೆ ಹೋಗುವಾಗ ಈ ಒಂದು ಚಾಲೆಂಜಸ್ ಇರ್ತದೆ ಯಾವ್ದು ಅಂತ ಹೇಳಿದ್ರೆ, ನಮ್ಮ ಊಟ ಎಲ್ಲ ಚೇಂಜ್ ಆಗಿ ಹೋಗ್ತದೆ, ಫುಡ್ ಸ್ಟೈಲ್ ಚೇಂಜ್ ಆಗಿ ಹೋಗ್ತದೆ. ಈವನ್ ನಮ್ಮ ಏಳುವ ಕ್ರಮಗಳು ಕೂಡ ಬದಲಾಗ್ತದೆ. ನೀವು ಸೈನ್ಯ ಅಂತ ಹೇಳಿಕೊಳ್ಳಿ, ಬೇಗ ಹೇಳ್ಬೇಕು, ನೀವು ಆಗ್ಲೇ ಹೇಳಿದ್ರೆ ಎಕ್ಸಾಮ್ ಬರೆಯುವಾಗ ಎಷ್ಟು ಸ್ಟ್ರಿಕ್ಟ್ ಇತ್ತಾ, ಅಲ್ಲಿ ಕೂಡ ಎಲ್ಲ ಅಷ್ಟೇ ಸ್ಟ್ರಿಕ್ಟ್ ಇರ್ತದೆ. ಸೊ ಇದಕ್ಕೆಲ್ಲ ನೀವು ಹೇಗೆ ಅಡ್ಜಸ್ಟ್ ಆದ್ರೆ, ಫುಡ್ ಅಡ್ಜಸ್ಟ್ ಆಯ್ತಾ ನಿಮಗೆ? ನಾವಿಲ್ಲಿ ರೈಸ್ ಊಟ ಮಾಡ್ತಿದ್ದೆವು, ಅಲ್ಲಿ ವೈಟ್ ರೈಸ್ ಮತ್ತೆ ಚಪಾತಿ ಸಿಕ್ತಿತ್ತು, ರೋಟಿಯಾಗಿ ಚಪಾತಿ ಮಾಡ್ತಿದ್ದು. ಮತ್ತೆ ಅಲ್ಲಿ ನಮಗೆ ಏನು ಅಷ್ಟು ತುಂಬಾ ಕಷ್ಟ ಏನಲ್ಲ, ಅಷ್ಟ ಆಗಿಲ್ಲ. ನಾವಾಗ ಯಂಗಲ್ಲ, ನಮಗೆ ಈಗಿನ ಹಾಗೆ ಅಲ್ಲ, ಅದೇ ಬೇಕು ಹಾಗೆ ಬೇಕಿದ್ದೆ. ನಮ್ಮ ಆ ಟೈಮಲ್ಲಿ ನಮಗೆ ಯಾವ ಸಿಗ್ತದೆ ಅದು ನಾವು ಊಟ ಮಾಡ್ತೀವಿ. ನಮಗೆ ಊಟಕ್ಕೇನು ಪ್ರಾಬ್ಲಮ್ ಆಗಲಿಲ್ಲ. ಆದ್ರೆ ನಮಗೆ ಫಸ್ಟ್ ಪ್ರಾಬ್ಲಮ್ ಆಗಿದ್ದು ಡಿಸೆಂಬರ್ ಆದ ಕಾರಣ ನಮ್ಮ ಚಳಿ. ಹಾ, ಇಲ್ಲಿ ನಮಗೆ ಚಳಿಯನ್ನು ಗೊತ್ತಿರಲಿಲ್ಲ. ಆದ್ರೆ ಜಬಲ್ಪುರಲ್ಲಿ ಹೋಗುವಾಗ ನಮಗೆ ಚಳಿ ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ಹೀಗೆ ಕೈಯೆಲ್ಲ ಬೆರಳಿಲ್ಲ, ಹಣ ಬೆರಳು ಜಂಗು ಆಡ್ತಿತ್ತು. ಮತ್ತೆ ಮರುದಿವಸದಿಂದ ನಮಗೆ ಹೇಳಿದ್ರು, ನಿಮಗೆ ಎಷ್ಟು ಹೊತ್ತಿಗೆ ನಿಮ್ಮ ಪಿಟಿ ಎಂದು. ಪಿಟಿ ಟೈಮಲ್ಲಿ ನಮಗೆ ವಿಸಿಲ್ ಆಗ್ತದೆ. ಎಷ್ಟು ಗಂಟೆಗೆ ಇದು ಸಾಧಾರಣ? 6 ಗಂಟೆಗೆ, 5:30, 6 ಗಂಟೆ. ಅಂದ್ರೆ ಇದು ನಮ್ಮ ಸೂರ್ಯ ಉದಯದ ಬೇಗ ಲೇಟ್ ಆಗ್ತದಲ್ಲ 6 ತಿಂಗಳು, ಹಾಗೆ ನಮಗೆ ಪಿರಿಯಡ್ ಮುಂದೆ ಆಗ್ತದೆ. 5:30 ಗಂಟೆಗೆ ಆಗ್ತದೆ, 5:00 ಆಗ್ತದೆ, 5:30 ಆಗ್ತದೆ. ಅದು ಇರಲಿ, ಅದರ ಮುಂಚೆ ನಾವು ನಮಗೆ ಎದ್ದ ಕೂಡಲೇ ನಮಗೆ ಬೆಟ್ಟಿ ಸಿಗ್ತದೆ ಅಲ್ಲಿ, ಎಲ್ಲರಿಗೆ ಬೇಕಾದ್ರೆ ಬೆಟ್ಟಿ ರೆಡಿ. ಸಾಧಾರಣ ಎಷ್ಟು ಜನ ಇರ್ತಾರೆ ಸರ್ ಅಲ್ಲಿ ಟ್ರೈನಿಂಗ್? ಅದು ಒಂದು ಲೆಕ್ಕ, ನಮ್ಮ ಒಂದು ಸ್ಕ್ವಾಡ್ ಅಲ್ಲಿ 40 ಜನ. ಈಗ ಒಂದು ಈಗ ಸೆಲೆಕ್ಷನ್ ಆದದ್ದು ಆ ದಿವಸ ಸೆಲೆಕ್ಟ್ ಆದರೆ ಒಂದು 40 ಜನರದ್ದು ಒಂದು ಸ್ಕ್ವಾಡ್ ಆಗ್ತದೆ. ಅದರ ಸ್ಕ್ವಾಡ್ ಅಲ್ಲಿ ಅವರು 6 ತಿಂಗಳು 3 ತಿಂಗಳು ಎಷ್ಟು ಟ್ರೈನಿಂಗ್ ಉಂಟು ನಮ್ದು, ಅವರು ಒಂದೇ ಸ್ಕ್ವಾಡ್ ಅಲ್ಲಿ ಅವರು ಟ್ರೈನಿಂಗ್ ಮಾಡಬೇಕು. ಓಕೆ ಓಕೆ ಫೈನ್. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಎದ್ದು ನಮಗೆ ರೆಡಿ ಆಗಲಿಕ್ಕೆ ಫಸ್ಟ್ ರೆಡಿ ಆಗಬೇಕು, ಸೇವಿಂಗ್ ಎಲ್ಲ ಮಾಡಬೇಕು, ಸೇವಿಂಗ್ ಮಾಡಲೇಬೇಕು ಡೈಲಿ. ಬ್ರಷ್ ಮಾಡಿ ಸೇವಿಂಗ್ ಮಾಡಿ ಗ್ರೌಂಡಿಗೆ ಹೋಗಬೇಕು. ಸೇವಿಂಗ್ ಮಾಡದೆ ಗ್ರೌಂಡಿಗೆ ಹೋದರೆ ಎಲ್ಲ ನೋಡ್ತಾರೆ, ಗೊತ್ತಾಗ್ತದೆ. ಇದೇ ಸಿಸ್ಟಮೆಟಿಕ್. ಅಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಇದು ಬೆಟ್ಟಿ ತಿಕ್ಕೊಂಡು ನಾವು ಎಲ್ಲ ಮಾಡಿ ಟೈಮಿಗೆ ವಿಸಿಲ್ ಆಗ್ತದೆ. ವಿಸಿಲ್ ಟೈಮಲ್ಲಿ ನಾವು ಗ್ರೌಂಡಿಗೆ ಹೋಗ್ಬೇಕು. ಗ್ರೌಂಡಲ್ಲಿ ನಮಗೆ 6 ತಿಂಗಳು ನಮ್ಮ PT ಗೇಮ್ಸು ಏನು ಉಂಟು, ಫಿಸಿಕಲ್ ಫಿಟ್ನೆಸ್ ಹೇಗೆ ಮಾಡಬೇಕು, ಅವರೆಲ್ಲ ಮಾಡಿಸ್ತಾರೆ. ಓಕೆ, ಹೌದು. ಸೊ ಇದು 6 ತಿಂಗಳ ಟ್ರೈನಿಂಗ್. 6 ತಿಂಗಳು ಆದ್ಮೇಲೆ ನೆಕ್ಸ್ಟ್ ಹೇಗೆ ಸರ್, ನಿಮ್ಮನ್ನು ಯಾವ ಫೀಲ್ಡಿಗೆ ಅಂತ ಅವರು ಹೇಗೆ ಸೆಲೆಕ್ಟ್? ಹಾಗೆ ನೆಕ್ಸ್ಟ್ ಇದು ಫಿಸಿಕಲ್ ಟ್ರೈನಿಂಗ್ ಆದ ನಂತರ ನಮಗೆ ಒಂದು ಟ್ರೇಡ್ ಎಕ್ಸಾಮ್ ಇರ್ತದೆ. ಓಕೆ, ಅವರೇ ಟ್ರೇಡ್ ಎಕ್ಸಾಮ್ ಮಾಡ್ತೇವೆ. ಸಿಗ್ನಲ್ ಅಲ್ಲಿ ತುಂಬಾ ಟ್ರೇಡ್ ಉಂಟು, ನಮ್ಮ ಇದು ಟೆಲಿಕಮ್ಯುನಿಕೇಶನ್, ರೇಡಿಯೋ ಟೆಲಿಕಮ್ಯುನಿಕೇಶನ್ ಇದು ಸಿಸ್ಟಮ್ ಹಾಗೆಲ್ಲ ರೆಡಿ. ಓಕೆ ಓಕೆ. ನನಗೆ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಒಂದು ಟ್ರೈನಿಂಗ್ ಮುಗಿದ ಕೂಡಲೇ ನಮಗೆ ಒಂದು ಎಕ್ಸಾಮ್ ಮಾಡಿದರು. ಅದರಲ್ಲಿ ನಮಗೆ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್ ಒಂದು ಟ್ರೇಡ್ ಸಿಕ್ಕಿದೆ. ಓಕೆ ಓಕೆ ಫೈನ್. ಸರ್, ಈಗ ಟೆಲಿಕಮ್ಯುನಿಕೇಶನ್ ಫೀಲ್ಡ್ ಅನ್ನುವಂಥದ್ದು ಅದು ನಮಗೆ ಹೆಚ್ಚು ಹೊಸತ್, ನಮಗೇನು ಸೈನ್ಯದ ಒಳಗಿನ ಬಗ್ಗೆ ಗೊತ್ತಾಗುವುದಿಲ್ಲ. ಸೊ ಅಲ್ಲಿ ನಿಮ್ಮ 2.5 ವರ್ಷದ ಟ್ರೈನಿಂಗ್, ಆ ವಿಚಾರದಲ್ಲಿ ನೀವು ಏನೇನು ಕಲಿತೀರಿ? ಟೆಲಿಕಮ್ಯುನಿಕೇಶನ್ ಫೀಲ್ಡ್ ಅಂದರೆ ಏನು ಸೈನ್ಯದಲ್ಲಿ? ನೋಡಿ, ಫಿಸಿಕಲ್ ಟ್ರೈನಿಂಗ್ ಆದ ನಂತರ ನಮಗೆ ಟೆಕ್ನಿಕಲ್ ಟ್ರೈನಿಂಗ್ ಕಳಿಸ್ತಾರೆ. ಟೆಕ್ನಿಕಲ್ ಟ್ರೈನಿಂಗ್ ಅಲ್ಲಿ ಆದರೂ ಫಿಸಿಕಲಿ ನಾವು ಫಿಟ್ ಆಗಬೇಕು. ನಾವು ಸೈನಿಕರು ಫಸ್ಟ್ ಅಲ್ಲಿ ಸೈನಿಕರು ಮತ್ತೆ ಟೆಕ್ನಿಕಲ್. ಓಕೆ, ಆಯ್ತಾ. ನಮಗೆ ಬೆಳಿಗ್ಗೆ ಎದ್ದು ಏನು ರೊಟೀನ್ ಉಂಟು, ಬೆಳಿಗ್ಗೆ ಎದ್ದು PT ಮಾಡುದು, PT ಮಾಡಿ ಬಂದ ನಂತರ ಫ್ರೆಶ್ ಆಗಿ 8:00 to 8:30 ನಮ್ಮದು ಟೆಕ್ನಿಕಲ್ ಟ್ರೈನಿಂಗ್ ಕಳಿಸ್ತಾರೆ. ಟೈಮ್ ಟೇಬಲ್ ಈಗ ಶಾಲೆಯಲ್ಲಿ ಟೈಮ್ ಇದ್ದಾಗಿ ನಮಗೆ ಒಂದು ಟೈಮ್ ಟೇಬಲ್ ಇರ್ತದೆ. ನಮಗೆ ಒಂದು 6 ತಿಂಗಳ ಫಸ್ಟ್ ಹೇಗೆ ಸೆಮಿಸ್ಟರ್ ಇರ್ತದೆ ಹಾಗೆ ಸೆಮಿಸ್ಟರ್ ಉಂಟು 2.5 ವರ್ಷದಲ್ಲಿ. 6 ತಿಂಗಳ ಫಸ್ಟ್ ಸೆಮಿಸ್ಟರ್ ಟೆಲಿಕಮ್ಯುನಿಕೇಶನ್ ವಿಷಯದಲ್ಲಿ ನಮಗೆ ಕಲಿಸ್ತಾರೆ. ಅಲ್ಲಿ ಫುಲ್ಲು ಕ್ಲಾಸೇ ನಡೀತದೆ. ಇಲ್ಲಿ ಹೇಗೆ ಕ್ಲಾಸ್ ಕಾಲೇಜ್ ಇರ್ತದೆ ಹಾಗೆ ಅಲ್ಲಿ ನಮಗೆ ಕ್ಲಾಸ್ ನಡೀತದೆ. ಓಕೆ ಓಕೆ. ಫಸ್ಟ್ನ 6 ತಿಂಗಳಲ್ಲಿ ನಮ್ಮದು ಆದ ನಂತರ ನಮಗೆ 20 ದಿವಸಕ್ಕೆ ಬ್ರೇಕ್ ಕೊಡ್ತಾರೆ ಮನೆಗೆ ಹೋಗಿ ಬರಲಿಕ್ಕೆ. ಫಸ್ಟ್ ಹೇಗೆ ಟ್ರೈನಿಂಗ್ 6 ತಿಂಗಳು ಆದ ಮೇಲೆ ಸಹ ಬ್ರೇಕ್ ಕೊಡ್ತಾರೆ ಮನೆಗೆ ಹೋಗಿ ಬರಲಿಕ್ಕೆ ಉಂಟು. ನಮಗೆ ಬ್ರೇಕ್ ಕೊಡುವಾಗ ಅವರು ನಮ್ಮದು ಟಿಕೆಟ್ ಎಲ್ಲ ಕೊಟ್ಟು ರೈಲ್ವೆಯಲ್ಲಿ ನಮಗೆ ಕೂತ್ಕೊಳಿಸ್ತಾರೆ. ನಾವು ಬಂದು ಅಷ್ಟೇ ದಿವಸ ಅಲ್ಲಿ ಹಿಂದೆ ಹೋಗ್ಬೇಕು. ಈಗ ಫಸ್ಟ್ ಏನು ಟೆಕ್ನಿಕಲ್ ಟ್ರೈನಿಂಗ್ ಶುರು ಆಯಿತು ನಮ್ಮದು, ಮಾರ್ನಿಂಗ್ ನಮ್ಮ 7 ಟೈಮು ಕರೆಕ್ಟ್ ಅದೇ ಟೈಮಲ್ಲಿ ಇರಬೇಕು. ಮಾರ್ನಿಂಗ್ PT ನಾವು ಅಟೆಂಡ್ ಮಾಡಬೇಕು, ಡ್ರಿಲ್ ಇದ್ದರೆ ಡ್ರಿಲ್ ಅಟೆಂಡ್ ಮಾಡಬೇಕು. ಅದರ ನಂತರ ನಮಗೆ ಟೆಕ್ನಿಕಲ್ ಟ್ರೈನಿಂಗಲ್ಲಿ ಸೇಮ್ 8:30 ಶುರುವಾದರೆ 1 ಗಂಟೆ ತನಕ ನಮಗೆ ಫುಲ್ಲು ಟ್ರೈನಿಂಗ್ ಕೊಡ್ತಾರೆ. ಓಕೆ ಓಕೆ. ಟ್ರೈನಿಂಗ್ ಹೇಗೆ ಕ್ಲಾಸ್ ನಡೀತಾ ಉಂಟು, ಹೇಗೆ ಬುಕ್ ಉಂಟು, ಹೇಗೆ ಇನ್ಸ್ಟ್ರಕ್ಟರ್ ಉಂಟು, ಇಲ್ಲಿ ಹೇಗೆ ನಡೀತದೆ ಸೇಮ್ ನಡೀತಾ ಉಂಟು. ಸರಿ.
ಮತ್ತೆ ಅದು ಆದ ನಂತರ ಮಧ್ಯಾಹ್ನ ಮೇಲೆ ನಮ್ಮ ಗೇಮ್ಸ್ ಇದ್ರೆ ಗೇಮ್ಸ್ ಕಳಿಸ್ತಾರೆ, ಏನು ಇದ್ರೆ ನೈಟ್ ಡ್ಯೂಟಿ ಇದ್ರೆ ನೈಟ್ ಡ್ಯೂಟಿ ಸಹ ಮಾಡಬೇಕು. ಅದರ ನಂತರ ಅದು ಇಲ್ಲ ಅಂದಿಲ್ಲ, ನೈಟ್ ಡ್ಯೂಟಿ ಬರ್ತದೆ, ಒಂದು 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ನೈಟ್ ಡ್ಯೂಟಿ ಬರ್ತದೆ, ಅದು ನೈಟ್ ಡ್ಯೂಟಿ ಸಹ ಮಾಡಬೇಕು ನಾವು. ಓಕೆ, ಅದಕ್ಕೆ ಮತ್ತೆ ರಜೆ ಕೊಡ್ತಾರೆ. 6 ತಿಂಗಳ ನಂತರ ನಾವು ಮನೆಯಲ್ಲಿ ಬಂದು ನೆಕ್ಸ್ಟ್ ಸೆಮಿಸ್ಟರ್ ಎಲ್ಲ ಮಾಡಿ ನಮ್ಮ 2.5 ವರ್ಷ ಆದ ನಂತರ ಅದು ಸೆಮಿಸ್ಟರ್ ಸೆಮಿಸ್ಟರ್ ಎಕ್ಸಾಮ್ ಮಾಡಿ ಪಾಸ್ ಆದ ನಂತರ ನಮಗೆ ಫೀಲ್ಡಿಗೆ ಪೋಸ್ಟಿಂಗ್ ಮಾಡ್ತಾರೆ. ಓಕೆ, ಸೊ ಈ ಫೀಲ್ಡ್ ಪೋಸ್ಟಿಂಗ್ ಫಸ್ಟಿಗೆ ನಿಮಗೆ ಯಾವಾಗ ಆಯಿತು ಸರ್, ಎಲ್ಲಿಗೆ? ನಾನು 1993 ನನಗೆ ಯು ಪಿಯ ಮೀರಟಲ್ಲಿ ನನಗೆ ಫಸ್ಟ್ ಇದು ಪೋಸ್ಟಿಂಗ್. ಸೊ 3 ವರ್ಷದ ಟ್ರೈನಿಂಗ್ ಮುಗಿಸಿ ನಾನು ಫಸ್ಟ್ಗೆ ಓಕೆ ನಮ್ಮ ರೆಜಿಮೆಂಟ್ಗೆ ಹೋದೆ, ಸಿಗ್ನಲ್ ರೆಜಿಮೆಂಟ್. ಅದು ಇತ್ತು ಮೀರಟಲ್ಲಿ, ಯು ಪಿಯಲ್ಲಿ ಮೀರಟಲ್ಲಿ. ನಮಗೆ ಎಂತ ಮಾಡ್ತಾರೆ, ಟ್ರೈನಿಂಗ್ ಮುಗಿದ ಕೂಡಲೇ ನಮಗೆ ಹೇಳ್ತಾರೆ ನಿಮಗೆ ಇಲ್ಲಿ ಜಾಗಕ್ಕೆ ಪೋಸ್ಟಿಂಗ್ ಬಂತು ಎಂದು. ಆಗ ನಮ್ಮದು ರಜೆ ಸ್ಟಾರ್ಟ್ ಆಗ್ತದೆ, ನಿಮಗೆ ಬೇಕಾದರೆ ರಜೆ ಹೋಗ್ಬೋದು. ಇಷ್ಟೇ ದಿವಸ ನಮಗೆ ವರ್ಷಕ್ಕೆ ಒಂದು ರಜೆ ಇರ್ತದೆ, ಅದು ಹೋಗ್ಬೋದು, ಇಲ್ಲದ್ರೆ ನಮ್ಮ ಯೂನಿಟಿಗೆ ಹೋಗ್ಬೋದು. ನಾವೇನ್ ಮಾಡ್ತೇವೆ, ಟ್ರೈನಿಂಗ್ ಆದ ಕೂಡಲೇ ನಮ್ಮದು ಬ್ಯಾಗ್ಸ್ ಎಲ್ಲ ಇರ್ತದೆ, ಬುಕ್ಸ್ ಇರ್ತದೆ, ನಮ್ಮ ಡ್ರೆಸ್ ಬೇರೆ ಇರ್ತದೆ, ಅದನ್ನು ತಂದು ಮನೆಗೆ ಬರೋದು ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಏನ್ ಮಾಡ್ತೇವೆ, ಟ್ರೈನಿಂಗ್ ಮುಗಿದ ಕೂಡಲೇ ನಮ್ಮ ಪೋಸ್ಟಿಂಗ್ ಯೂನಿಟಿಗೆ ಹೋಗ್ತೇವೆ, ರೆಜಿಮೆಂಟ್ಗೆ ಹೋಗಿ ಅಲ್ಲಿ ನಾವು ರಿಪೋರ್ಟ್ ಮಾಡ್ತೇವೆ. ರಿಪೋರ್ಟಿಗೆ ನಮಗೆ ಟೈಮ್ ಇರ್ತದೆ, 4 ದಿವಸ 5 ದಿವಸ ಟೈಮ್ ಇರ್ತದೆ. ಆ ಟೈಮಿಗೆ ನಾವು ಅಲ್ಲಿ ರಿಪೋರ್ಟ್ ಮಾಡ್ತೇವೆ. ಅಲ್ಲಿ ಮತ್ತೆ ಆ ರೆಜಿಮೆಂಟ್ ಅಲ್ಲಿ ನಮ್ಮದು ಇಲ್ಲಿ ಕಲಿತ ಟೆಕ್ನಿಕಲ್ ಕಲಿತ ಇದೆ, ಅದು ಇಕ್ವಿಪ್ಮೆಂಟ್ ಅಲ್ಲಿ ಎಲ್ಲ ಇರ್ತದೆ ನಮಗೆ. ಓಕೆ, ಸೊ ಟೆಲಿಕಮ್ಯುನಿಕೇಶನ್ ನ ಜವಾಬ್ದಾರಿಗಳು ಹೆಚ್ಚು ಹೇಗೆ ಸರ್, ಅಂದ್ರೆ ಏನು ಅಂತ? ಹೌದು, ಈಗ ಆರ್ಮಿಯಲ್ಲಿ ನಾವು ಫೀಲ್ಡ್ ಮಾಡುವಾಗ ಒಂದೇ ಏರೋ ನಮಗೆ ಇಲ್ಲಿಗೆ ಎಂತ ಕಾಣಿಸುದು, ಗನ್ ಕಾಣಿಸುದು. ಕರೆಕ್ಟ್, ಎಲ್ಲರಿಗಿತ್ತು ಆರ್ಮಿಯಲ್ಲಿ ಗನ್ ಮತ್ತು ಸಣ್ಣ ಗನ್ ದೊಡ್ಡ ಗನ್ ಅದೇ ತೋರಿಸ್ತಾರೆ. ಆದ್ರೆ ಗನ್ ಅಲ್ಲಿ ಅಲ್ಲಿ ಕೆಲಸ ಮಾಡುವವರು ಬಾರ್ಡರ್ ಅಲ್ಲಿ ಇರ್ತಾರೆ, ಅವರಿಗೆ ಹಿಂದೆ ಕಮ್ಯುನಿಕೇಶನ್ ಕೊಡಬೇಕು. ಅಲ್ಲಿ ಏನಾಗ್ತದೆ, ಈಗ ನಮಗೆ ಫೀಲ್ಡ್ ಅಲ್ಲಿ ಏನಾಗ್ತದೆ ವಿಷಯ ಆಗ್ತದೆ, ಅದನ್ನು ನಾವು ನಮ್ಮ ಹಿಂದಿನ ಇದಕ್ಕೆ ಕೊಡಬೇಕು. ಲೈನ್ಗೆ ಅವರಿಗೆ ಫುಡ್ ಬೇಕಾ, ಅವರಿಗೆ ಕ್ಯಾಜುಲಿಟಿ ಆಯ್ತಾ, ಅವರಿಗೆ ಎಮಿನೇಷನ್ ಬೇಕಾ, ಅದೆಲ್ಲ. ಅದೇನ್ ಮಾಡ್ತೇವೆ ನಾವು, ಟೆಲಿಕಮ್ಯುನಿಕೇಶನ್ ನಮಗೆ ಕಲಿಸಿದ್ದಾರೆ, ನಮ್ಮ ಗಾಡಿ, ನಮ್ಮ 310 ಇದು ಗಾಡಿ ಉಂಟಲ್ಲ, ನಮ್ಮ ಗಾಡಿಯಲ್ಲಿ ನಮ್ಮ ಇಕ್ವಿಪ್ಮೆಂಟ್ ಎಲ್ಲ ಇರ್ತದೆ, ಅದನ್ನು ಇಟ್ಕೊಂಡು ಹೋಗಿ ನಾವು ಒಂದು 30-40 ಕಿಲೋಮೀಟರ್ ಅಂತರದಲ್ಲಿ ಇರ್ತೇವೆ. ಒಂದು ಗಾಡಿ ಮುಂದೆ ಹೋಯ್ತು, ಹಿಂದೆ ಕೊಂಡು ಬಂದು ಹೋಯ್ತು. ಆ ಫೀಲ್ಡ್ ಏರಿಯಾದಿಂದ ಬಾರ್ಡರ್ ಇಂದ ನಾವು ಕಮ್ಯುನಿಕೇಶನ್ ಪಾಸ್ ಮಾಡಿ ರಿಲೇ ಮಾಡಿ ಹಿಂದೆ ಕೊಡ್ತೇವೆ. ಹಿಂದಿನವರು ನಮ್ಮ ಈಗ ದಿಲ್ಲಿಯಲ್ಲಿ ಕೂತ್ಕೊಂಡಿದ್ದಾರೆ, ಎಲ್ಲ ಎಲ್ಲಿ ಜಬಲ್ಪುರ ಅಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಅಲ್ಲಿಂದ ಅವರು ಫೀಲ್ಡ್ ಏರಿಯಾಕ್ಕೆ ಮಾತಾಡಲಿಕ್ಕೆ ನಮ್ಮ ಒಂದು ಆರ್ಮಿಯದ್ದು ಸಪರೇಟೇ ಕಮ್ಯುನಿಕೇಶನ್ ನಾವು ರೆಡಿ ಮಾಡಿ ಕೊಡ್ತೇವೆ. ಓಕೆ, ಸೊ ಅದು ನಾನು ಸ್ವಲ್ಪ ಕೇಳಿದ್ದೇನೆ, ಈ ಟವರ್ ಬಿಲ್ಡ್ ಮಾಡುವಂತ ವಿಚಾರ ಬಹಳ ಆಸಕ್ತಿಕರ. ಟವರ್ ಅಂದ್ರೆ ನಮ್ಮ ಗಾಡಿಯಲ್ಲಿ ಟವರ್ ಇರ್ತದೆ, ಒಂದೊಂದು ಲೆಂತ್ ಇದ್ದು ಪೈಪ್ ಸರ ನಮ್ಮ ಇದು ರೋಲ್ ಇರ್ತದೆ, ಅದನ್ನ ನಾವು ಒಂದೊಂದು ಸಿಕ್ಕಿಸಿ ಹಗ್ಗ ತಕ್ಕೊಂಡು 4 ಜನ ಇಟ್ಕೊಂಡು ಒಂದು 60-50 ಮೀಟರ್ ಎಲ್ಲ ಅಪ್ ಮಾಡ್ತೇವೆ. ಎಷ್ಟು ಹೊತ್ತು ಬೇಕಾಗ್ತದೆ ಸರ್ ಅದಕ್ಕೆ? ಒಂದು 5 ನಿಮಿಷದಲ್ಲಿ ನಾವು ಮಾಡ್ತೇವೆ. ಯಾಕೆಂದ್ರೆ ನಮಗೆ ಅದು ಡ್ರಿಲ್ ಮಾಡ್ತೇವೆ ನಾವು, ಅದು ಪ್ರಾಕ್ಟೀಸ್ ಮಾಡ್ತೇವೆ. ಈಗ ನೀವು ಎಣಿಸ್ತೀರಿ ಏನು, ಆರ್ಮಿಯಲ್ಲಿ ಇದು ಲಡಾಯಿದ್ರೆ ಮಾತ್ರ ನಿಮಗೆ ವರ್ಕ್, ಇಲ್ಲದ್ರೆ ಕುತ್ಕೊಂಡು ತಿಂತೀರಿ. ಅದಿಲ್ಲ ಆರ್ಮಿಯಲ್ಲಿ, ಆರ್ಮಿಯಲ್ಲಿ ಫುಲ್ ಎಂಗೇಜ್. ನಿಮ್ಮದು ಫೀಲ್ಡ್ ಕಲಿಯಬೇಕು, ನಿಮ್ಮ ಇಕ್ವಿಪ್ಮೆಂಟ್ ಸರಿಯಾಗಿ ಇಡಬೇಕು, ನಿಮ್ಮ ಇಕ್ವಿಪ್ಮೆಂಟ್ ಅಲ್ಲಿ ಫೀಲ್ಡ್ ಅಲ್ಲಿ ಹೋದ ನಂತರ ಆ ಇಕ್ವಿಪ್ಮೆಂಟ್ ಸರಿಯಾದ ನೋಡಬೇಕು, ಹೇಗೆ ಡ್ರಿಲ್ ಮಾಡಬೇಕು, ಆ ಇಕ್ವಿಪ್ಮೆಂಟ್ ಡ್ರಿಲ್ ಹೇಗೆ ಮಾಡಬೇಕು. ಈಗ ಕಮ್ಯುನಿಕೇಶನ್ ಕೊಡ್ಲಿಕ್ಕೆ ನೀವು 1-2 ಗಂಟೆ ಅಲ್ಲ, ಕಮ್ಯುನಿಕೇಶನ್ ನೀವು 15 ನಿಮಿಷದಲ್ಲಿ 20 ನಿಮಿಷದಲ್ಲಿ ಫೀಲ್ಡ್ಗಾಗಿ ಜಾಗ ಕಮಿಟ್ಟಿದ ನಂತರ ಕೊಡಬೇಕು ನಮಗೆ. ಹಿಂದೆ ಅಂದ್ರೆ ಮುಂದೆ ಏನಾಗ್ತದೆ ಅದನ್ನು ಹಿಂದೆ ಗೊತ್ತಿಲ್ಲ ಆಗಬೇಕು. ಅದರಿಂದ ನಾವು ಟೆಲಿಕಮ್ಯುನಿಕೇಶನ್ ಅಲ್ಲಿ ನಾನು ಕೆಲಸ ಮಾಡಿದ್ದೆ. ಓಕೆ, ಸೊ ಈ ಟವರ್ ಬಿಲ್ಡ್ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದು ಮೆಸೇಜ್ ಅಲ್ಲಿಂದ ಇಲ್ಲಿಗೆ. ಹೌದು ಹೌದು, ಇಲ್ಲಿಂದ. ಸೊ ಏನಾದ್ರೂ ಎಮರ್ಜೆನ್ಸಿ ಇದ್ರು ಕೂಡ. ಹೌದು, ಅದು ಮತ್ತೆ ಅಲ್ಲಿಂದ ರಿಲೇ ಆಗ್ತದೆ, ಮಾತಾಡ್ತೇವೆ. ಫೋನ್ ಉಂಟು, ಫೋನ್ ಅಲ್ಲಿ ಅದು ನಮ್ಮ ಇಕ್ವಿಪ್ಮೆಂಟ್ ಗೆ ಸಾಗಿಸಿ ಎಲ್ಲ ಮಾತಾಡಿಸಿ. ಓಕೆ, ಒಂದು ಲಿಂಕ್ ಇರ್ತದೆ ಅಲ್ಲಿ ಸೈನಿಕರ ಮಧ್ಯೆ ಮತ್ತು ಮೇಲಿನ ಅಧಿಕಾರಿಗಳ ಮಧ್ಯೆ. ಹೌದು, ಎಲ್ಲರೂ. ಓಕೆ, ಇದು ಜವಾಬ್ದಾರಿಯನ್ನ ಯಾವತ್ತಿಗೂ ಸಿಗ್ನಲ್ ರೆಜಿಮೆಂಟ್ ನವರು ತಕೊಳ್ತಾರೆ. ಓಕೆ ಓಕೆ, ಸೊ 1993 2007 ಅಂದ್ರೆ ಒಟ್ಟಿಗೆ 16 ವರ್ಷಗಳ ಕಾಲ ನೀವು ಸೈನ್ಯದಲ್ಲಿ ಕೆಲಸವನ್ನ ಮಾಡಿದ್ರಿ. ಸೈನಿಕರು ಅಂತ ಹೇಳಿದ ಕೂಡಲೇ ನೀವು ಹೇಳಿದ್ರಿ, ಫೀಲ್ಡ್ ಸೈನಿಕರಿಗಿದ್ದ ಅನುಭವಗಳು ನಿಮಗೂ ಇರುತ್ತೆ, ಯಾಕಂದ್ರೆ ತುಂಬಾ ದೂರದ 40-50 ಕಿಲೋಮೀಟರ್ ದೂರದಲ್ಲಿ ನೀವು ಅಷ್ಟೇ ಇರ್ತೀರಿ. ಸೊ ವಿಶೇಷ ಅನುಭವಗಳೆಲ್ಲ ಏನಾಗಿದೆ, ಯಾವ್ದಾದ್ರು ವಿಶೇಷ ಘಟನೆಗಳನ್ನ ನೆನಪು ಮಾಡಿಕೊಳ್ಳೋದಾದ್ರೆ ಯಾವ್ದೆಲ್ಲ ಇದೆ? ಘಟನೆ ಅಂದ್ರೆ ಸರ್, ಈಗ ಸೈನಿಕರಿಗೆ ಒಂದು ವರ್ಷಕ್ಕೊಮ್ಮೆ 2 ಒಂದು ಫೀಲ್ಡ್ ಅಲ್ಲಿ ಟ್ರೈನಿಂಗ್ ಇರ್ತದೆ. ಸೇಮ್ ಹೇಗೆ ಲಡಾಯಲ್ಲಿ ನಡೀತದೆ ಸೇಮ್ ನಾವು ಡ್ರಿಲ್ ಅನ್ನು ಮಾಡ್ತೇವೆ. ಆಗ ನಾವು ರಾಜಸ್ಥಾನಿಗೆ ಹೋಗ್ತೇವೆ. ಅದರಲ್ಲಿ ಒಂದು ವಿಶೇಷ ಅಂದ್ರೆ 1999 ನಾನು ಹಿಸರಲ್ಲಿ ಇದ್ದೆ. ಓಕೆ, ಆಗ ಹರಿಯಾಣದಲ್ಲಿ ಇದ್ದೆ. ಹರಿಯಾಣದಲ್ಲಿರುವಾಗ ಆಗ ಕಾರ್ಗಿಲ್ದು ಇದು ಜೋರು ನಡೀತಾ ಉಂಟು, ಕಾರ್ಗಿಲ್ ನಡೆಯುವುದು. ಆಗ 1999 May 14 ನಂದು ಮದುವೆ. ನಮ್ಮ ರೆಜಿಮೆಂಟ್ ಫುಲ್ ಇದೋಗಿತ್ತು, ಇಲ್ಲಿ ರಾಜಸ್ಥಾನಕ್ಕೆ ಮೂವ್ ಆಗಿತ್ತು, ರಾಜಸ್ಥಾನ್ ಫೀಲ್ಡ್ಗೆ ಮೂವ್ ಆಗಿತ್ತು ಗಡಿ ಏರಿಯಾದಲ್ಲಿ. ಆದ್ರೆ ಏನಾಯ್ತು, ನಂದು ಮ್ಯಾರೇಜ್ ರೆಡಿ ಉಂಟು, ನಂದು ಕಾರ್ಡ್ ಉಂಟು. ಆದ್ರೆ ನಮ್ಮ ಆರ್ಮಿ ಆಫೀಸರ್ ಅದು ಒಂದು ಇದು ಅಂದ್ರೆ
ಕರ್ತವ್ಯವನ್ನು ನಿಭಾಯಿಸಿದಂದ್ರೆ ನಂದು ಮ್ಯಾರೇಜ್ ಕಾರ್ಡ್ ನನಗೆ ಬಂದಿತ್ತು, ಆದರೆ ನಾನು ಲಡಾಯಿ ಟೈಮಲ್ಲಿ ಅದು ನಾನು ನನ್ನ ಮ್ಯಾರೇಜ್ ಕಾರ್ಡ್ ಉಂಟು ಎಂದು ತೋರಿಸಿದ್ದಕ್ಕೆ ನನಗೆ ಆ ಟೈಮಲ್ಲಿ ಸಹ ರಜೆ ಕೊಟ್ಟಿದ್ದಾರೆ. ಓಕೆ, ರಜೆ ಕೊಟ್ಟು ನನಗೆ ಅಲ್ಲಿ ಈಗ ಮತ್ತೆ ಅಲ್ಲಿಂದ ಬರೋದು, ಈಗ ಜಸಲ್ಮೇರ್ ಬಾಡ್ಮೇರ್ ಅಂದರೆ ತುಂಬ ಇದು ಇಂಟೀರಿಯರ್ ಇದೆ, ನಿಮಗೆ ಇಲ್ಲಿಯವರಿಗೆ ಗೊತ್ತಿರೋದು ಇದು ಜೋಧ್ಪುರ್ ಇದು ಇದೆ, ತುಂಬ ಇಂಟೀರಿಯರ್ಗೆ ನಾವು ಹೋಗ್ತೇವೆ. ಅಲ್ಲಿ ನಾನು ಹೇಳಿದ್ದೆ ನನಗೆ ಮದುವೆ ಉಂಟು ಇಷ್ಟು ತಾರೀಕೆ, ಹಾಗಾದ್ರೆ ಮೂವ್ ಆಗಿದೆ. ಆದರೂ ನಮ್ಮ ಆಫೀಸರ್ಸ್ ನೋಡಿ ಎಷ್ಟು ಅವರದ್ದು ಇದ್ದದ್ದು ಕೆಪಾಸಿಟಿ, ಹಾಗೆ ಇರ್ತಾರೆ ಆಫೀಸರ್ ಅಂದರೆ ಸೈನಿಕರಿಗೆ ಏನೋ ಪ್ರಾಬ್ಲಮ್ ಆಗಬಾರದೆಂದು ಒಂದು ಅವರದ್ದು ಕರ್ತವ್ಯ ಇರ್ತದೆ. ಆದರೆ ನಂದು ಮ್ಯಾರೇಜ್ ಕಾರ್ಡ್ ನೋಡಿ ನನಗೆ ಅಲ್ಲಿಂದ ನನಗೆ ಕಳಿಸಿದರು. ಓಕೆ, ಕಳಿಸುವಾಗ ಏನು ಜಸಲ್ಮೇರ್ ಬಾಡ್ಬೇರಿಂದ ಬರಲಿಕ್ಕೆ ಡೆಲ್ಲಿಯಲ್ಲಿ ಅದು ಸಹ ಮೇ ಮಂತ್ ಅಲ್ಲಿ ಆ ಸೆಕೆ ಅಲ್ಲಿ ಭಾರಿ ಕಷ್ಟ, ಎರಡು ಮೂರು ಗಾಡಿ ಇಟ್ಕೊಂಡೆ. ಮತ್ತೆ ಈಗ ನಮ್ಮದು ಇರ್ತದೆ ಅಲ್ಲಿ ವ್ಯಾನ್, ನಮ್ಮ ವ್ಯಾನ್ ಇರ್ತದೆ, ಆ ವ್ಯಾನ್ ಅಲ್ಲಿ ಬಂದು ದಿಲ್ಲಿಯೇ ಬಂದು ನಾನು ಊರಿಗೆ ಬಂದೆ. ಮದುವೆ ಆಯಿತು ನಂದು, 14 ಮೇಗೆ ಮದುವೆ ಆಯಿತು. ಮದುವೆ ಆದ ನಂತರ ನನಗೆ ನಾನು ಎಣಿಸಿದ್ದು ಯಾವಾಗ ನನಗೆ ಕಾಲ್ ಬರ್ತದೆ, ಯಾವಾಗ ಓಡ್ಲಿಕ್ಕೆ ಉಂಟು ಮದುವೆ ಆಗುವ ಮನಸ್ಸು. ಆದರೆ ನಮ್ಮ ಆಫೀಸರ್ ನಮಗೆ ಕಾಲ್ ಮಾಡಲಿಲ್ಲ. 15 ದಿವಸ ನಂತರ ನಾನು ಹೋದೆ ಅಲ್ಲಿ. ಸರಿ ಸರಿ, ಹೋಗಿ ಅದು ಒಂದು ನನಗೆ ಒಂದು ವಿಶೇಷ ಅನುಭವ. ಅದರ ನಂತರ ಕಾಶ್ಮೀರದಲ್ಲಿ ಕೂಡ, ಐ ಮೀನ್ ಜಮ್ಮು ವಿಭಾಗದಲ್ಲಿ 2000 ಇಸವಿಯಲ್ಲಿ. ಸೊ ಜಮ್ಮು ಯಾವತ್ತಿಗೂ ನಮಗೆ ಹೆಚ್ಚು ಭಯ ಹುಟ್ಟಿಸುವಂಥ ಜಾಗ ಅಂತ ನಾವು ಹೇಳ್ತೇವೆ. ಸೊ ಜಮ್ಮುವಿನ ಅನುಭವಗಳು ಸರ್? ಜಮ್ಮು ಅಲ್ಲಿ ಸರ್ ತುಂಬ ಇದು ಎಂದು ಗೊತ್ತಾರೆ ಒಳ್ಳೇದಾಗ್ತದೆ, ಇಲ್ಲಂದಿಲ್ಲ, ಫುಲ್ ಎಂಗೇಜ್ಮೆಂಟ್. ನಿಮಗೆ ರಾತ್ರಿ ಹಗಲು ಯಾವುದೂ ಇಲ್ಲ. ನಿಮಗೆ ಡ್ಯೂಟಿ 6 ಗಂಟೆ ಡ್ಯೂಟಿ ಮಾಡಿ ಈಗ ನಾವು ಹೋಗ್ತೇವೆ 8 ಗಂಟೆ, ಅದೇನಿಲ್ಲ. ನಿಮಗೆ ಈಗ ನೈಟ್ ಡ್ಯೂಟಿ ಆಯಿತು, ಅಗತ್ಯವಿದ್ರೂ ಬೆಳಿಗ್ಗೆ ಸಹ ಡ್ಯೂಟಿ ಮಾಡಬೇಕು. ಓಕೆ, ಫುಲ್ಲು ನಮಗೆ ಎಂಗೇಜ್ ಇರ್ತದೆ. ನಮ್ಮ ಗನ್ ನಮ್ಮ ಹತ್ರ ರೆಡಿ ಇರ್ತದೆ ಜಮ್ಮುವಲ್ಲಿ. ನಾವು ತುಂಬ ಅಲ್ಲಿ ಅಲರ್ಟ್ ಆಗಬೇಕು. ರಾತ್ರಿ ಏನೋ ಅಟ್ಯಾಕ್ ಮಾಡ್ತಿದ್ರು ಆಗ, ಅದು ಸಹ ನಾವು ಎರಡರಲ್ಲಿ ಇರಬೇಕು. ಓಕೆ ಓಕೆ, ಹೇಗೆಂದರೆ ನಾವು ರಾತ್ರಿ ಮಲಗೋಸ್ಕರ ನಮ್ಮ ಗನ್ ನಮ್ಮ ಹತ್ರ ಇಟ್ಟು ಮಲಗಬೇಕಾಗ್ತದೆ. ಆದ್ದರಿಂದ ಅಲ್ಲಿ ಒಂದು 2 ವರ್ಷ ಆಗ ಕಾರ್ಗಿಲ್ ಲಡಾಯಿ ನಾನು 100 ಸೆಕ್ಟರಲ್ಲಿ ಇದ್ದೆ. 100 ಸೆಕ್ಟರ್ ಅಂದರೆ ಫುಲ್ಲು ನಮ್ಮ ಬಾರ್ಡರ್ ಏರಿಯಾದಲ್ಲಿ. 100? ಹೌದು, 100 ಅಲ್ಲಿ. ಸೊ ಅಲ್ಲಿ ನೀವು ಈಗ ನನಗೆ ಆಗ ಒಂದು ಪ್ರಶ್ನೆ ನೆನಪಾಯಿತು, ಈ ಟೆಲಿಕಮ್ಯುನಿಕೇಶನ್ ಫೀಲ್ಡಲ್ಲಿ ದೊಡ್ಡ ರಿಸ್ಕ್ ಏನು ಅಂತ ಹೇಳಿದರೆ ಸೈನ್ಯದ ನಡುವೆ ಅಲ್ಲಿ ಏನು ಮಾತುಕತೆ ಆಗುತ್ತೆ ಅನ್ನೋದನ್ನು ಕದೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೌದು, ಟ್ಯಾಪಿಂಗ್ ನಡೆಯುವಂಥ ಪ್ರಯತ್ನಗಳೆಲ್ಲ ಇರ್ತದೆ. ಸೊ ಇಂಥದಕ್ಕೆಲ್ಲ ನೀವು ಹೇಗೆ ರೆಡಿ ಇರ್ತೀರಿ ಸರ್? ಅದಕ್ಕೆ ನಮಗೆ ಇಕ್ವಿಪ್ಮೆಂಟ್ ಉಂಟು. ನಾವು ಕಮ್ಯುನಿಕೇಷನ್ ಮಾಡುವಾಗ ಒಂದು ಕಡೆಯಿಂದ ಒಂದು ಕಡೆಗೆ ಕಮ್ಯುನಿಕೇಷನ್ ಮಾಡುವಾಗ ಸೀಕ್ರೆಟ್ ಇಕ್ವಿಪ್ಮೆಂಟ್ ಅನ್ನು ಅಡಾಪ್ಟ್ ಮಾಡ್ತೇವೆ. ಸೊ ಯಾರಿಗೂ ಭೇದಿಸ್ಲಿಕ್ಕೆ ಇಲ್ಲ, ಇಲ್ಲ, ಅದು ಸೀಕ್ರೆಟ್ ಮೆಡ್ಗಳಿಂದ ಇಲ್ಲಿಂದ ನಾವು 30 ಕಿಲೋಮೀಟರ್ ದೂರ ಹೋದರೆ ಇಲ್ಲಿಯೊಂದು ಸೀಕ್ರೆಟ್ ಇಕ್ವಿಪ್ಮೆಂಟ್, ಅಲ್ಲಿ ಒಂದು ಸೀಕ್ರೆಟ್. ಓಕೆ, ಮಧ್ಯದಲ್ಲಿ ಹೋದದ್ದು ಕೋಡಿಂಗ್ ಅಲ್ಲಿ ಹೋಗ್ತದೆ. ಯಾರಿಗೂ ಬ್ರೇಕ್ ಮಾಡಲಿಕ್ಕೆ ಆಗುದಿಲ್ಲ. ನಾವು ಏನ್ ಮಾಡ್ತೇವೆ ಅಂದ್ರೆ ಫೈನ್, ಒಂದು ಹಂತಕ್ಕೆ ಸೇಫ್ ಇರ್ತದೆ. ಸೇಫ್, ಸೇಫ್. ಓಕೆ, ಅದಕ್ಕಾಗಿ ನಮ್ಮ ಬೇರೆ ಕಮ್ಯುನಿಕೇಶನ್ ನಾವು ಅಡಾಪ್ಟ್ ಮಾಡ್ತೇವೆ. ಯಾವುದೇ ನಾರ್ಮಲ್ ಕಮ್ಯುನಿಕೇಶನ್ ಮೆಥಡ್ ಅನ್ನು ನೀವು ಕಮ್ಯುನಿಕೇಶನ್ ಯೂಸ್ ಬಳಸುವುದಿಲ್ಲ? ಸರಿ, ಓಕೆ. ಸೊ ಒಳ್ಳೆಯ ಮಾಹಿತಿ ಅದು, ನಮಗೆ ಕೂಡ ಗೊತ್ತಾಯಿತು. ನೀವು ಆಗ ಹೇಳಿದರೆ ನಾವು ರಾತ್ರಿ ಕೆಲಸ ಮಾಡಿದರೂ ಬೆಳಿಗ್ಗೆ ಕೆಲವೊಂದು ಸರ್ತಿ ಮಾಡಬೇಕಾಗಿ ಬರ್ತದೆ ಅನ್ನುವಂಥದ್ದು. ಸೊ ಈಗ ಒಂದು ಪ್ರಶ್ನೆ ಸರ್, ಸೈನ್ಯದಲ್ಲಿ ನಿಮ್ಮ ಶೆಡ್ಯೂಲ್ ಹೇಗಿರ್ತದೆ? ಒಂದು ದಿನ ಒಬ್ಬ ಸೈನಿಕನ ದಿನಚರಿ ಹೇಗಿರ್ತದೆ ಅನ್ನುವಂಥದ್ದು? ಬೆಳಿಗ್ಗೆ ಒಂದು ಎದ್ದು ನಮ್ಮ ಫ್ರೆಶ್ ಆಗ್ಲಿಕ್ಕೆ ಫಸ್ಟ್ ಇಲ್ಲಿ ಫ್ರೆಶ್ ಆಗತ್ತೆ ಸಹ ನಾವು ಓಡ್ತೇವೆ, ಬೇರೆ ಕೆಲಸ ಮಾಡ್ತೇವೆ, ಹಾಗೆ ಅನ್ನಲ್ಲ. ಸೇವಿಂಗ್ ಮಾಡಿ ಸ್ನಾನ ಮಾಡಿ ನಮ್ಮ PT ಪಿರಿಯಡ್ ಇರ್ತದೆ, PT ಪಿರಿಯಡ್ಗೆ ಹೋಗ್ತೇವೆ. ಅದರ ನಂತರ ನಮ್ಮದು ಟ್ರೇಡ್ ವರ್ಕ್, ನಮ್ಮ ಟೆಲಿಕಮ್ಯುನಿಕೇಷನ್, ನನಗೆ ಟೆಲಿಕಮ್ಯುನಿಕೇಷನ್ ಸಿಕ್ಕಿತ್ತು, ಕ್ಲರ್ಕ್ ಸಿಗ್ತದೆ, ಕೆಲವು ಗನ್ನರ್ ಸಿಗ್ತದೆ, ಕೆಲವು ಡ್ರೈವರ್ ಸಿಗ್ತಾರೆ, ಕೆಲವು ಮೆಕ್ಯಾನಿಕ್ ಇರ್ತದೆ, ನಮ್ಮ ಸಹ ಇಕ್ವಿಪ್ಮೆಂಟ್ ಇರ್ತದೆ, ಅದೆಲ್ಲ ರಿಪೇರ್ ಮಾಡ್ತಾ ಇರ್ತಾರೆ. ಇದು 8 ಗಂಟೆ ಬೆಳಿಗ್ಗೆ 7 ಗಂಟೆ ತನಕ ನಮ್ಮ PT ಆದ ನಂತರ ನಮ್ಮ ಟ್ರೇಡ್ ವರ್ಕಿಗೆ ನಾವು ಅಲರ್ಟ್ ಆಗ್ತೇವೆ. 7 ಗಂಟೆ ನಂತರ? ಹೌದು, 7 ಗಂಟೆ ತನಕ, 1 ಗಂಟೆ 1.5 ಗಂಟೆ ತನಕ ನಮ್ಮ ಟ್ರೇಡ್ ವರ್ಕ್ ಮಾಡ್ತೇವೆ. ಟ್ರೇಡ್ ವರ್ಕ್ ಅಂದ್ರೆ ನಮ್ಮ ಊಟ ಟೈಮ್. ಊಟ ಆದ ನಂತರ ನಮಗೆ 3 ಗಂಟೆಗೆ ಗೇಮ್ಸ್ ಎಲ್ಲ ಇರ್ತದೆ. ಈವನ್ ಫೀಲ್ಡ್ ಅಲ್ಲಿ ಗೇಮ್ಸ್ ಇರ್ತದೆ, ಗೇಮ್ಸ್ ಫೀಲ್ಡ್ ಮೇಲೆ ಹೋದ್ರೆ ಗೇಮ್ಸ್ ಇರುವುದಿಲ್ಲ. ಆದ್ರೆ ನಾವು ಈಗ ನಾರ್ಮಲ್ ಇಲ್ಲದ ಸಮಯದ ನಮಗೆ 3 ಗಂಟೆಯಿಂದ ಗೇಮ್ಸ್ ಇರ್ತದೆ. 6 ಗಂಟೆ, 6 ಗಂಟೆ ನಮ್ಮ ನೈಟ್ ಡ್ಯೂಟಿ ಸಹ ಮಾಡಬೇಕಾಗ್ತದೆ ಕೆಲವು ಸರಿ. ನೈಟ್ ಡ್ಯೂಟಿ ಅಂದ್ರೆ ಈಗ ನೈಟ್ಗೆ, ಈಗ ಫುಲ್ ನೈಟ್ಗೆ ಡ್ಯೂಟಿ ಇರ್ತದೆ, ಇವತ್ತು ನೈಟ್ ಡ್ಯೂಟಿ ಇದ್ರೆ 2-3 ದಿವಸ ಇರುವುದಿಲ್ಲ, ಇರ್ತದೆ. ನೈಟ್ ಡ್ಯೂಟಿ ಮಾಡಿದವರಿಗೆ PT ಪಿರಿಯಡ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, 8 ಗಂಟೆಗೆ ನಾವು ಪಿರಿಯಡ್ಗೆ ಅಲರ್ಟ್ ಆದ್ರೆ ಆಯ್ತು. ಓಕೆ, ಸೊ ಸಾಧಾರಣವಾಗಿ ಈ ತರದ ಒಂದು ಶೆಡ್ಯೂಲ್. ಹೌದು, ಹಾಗಾದ್ರೆ ನಮಗೆ ರಜೆ ಒಳ್ಳೆ ಸಿಗ್ತದೆ. 2 ತಿಂಗಳು ಆನ್ಯುವಲ್ ಲೀವ್ ಸಿಗ್ತದೆ, 1 ತಿಂಗಳು ಕ್ಯಾಜುವಲ್ ಲೀವ್ ಸಿಗ್ತದೆ. ಸೊ ಹಾಗಾದ್ರೆ ಸಾಧಾರಣ 3 ತಿಂಗಳು 3 ತಿಂಗಳು ರಜೆ ಒಂದು ವರ್ಷದಲ್ಲಿ. ಹೌದು, ಆದ್ರೆ ಅದರ ನಡುವೆ ಏನಾದ್ರೂ ಅರ್ಜೆಂಟ್ ಕರೆ ಬಂದ್ರೆ ವಾಪಸ್ ಹೋಗ್ಬೇಕು. ಹೌದು, ಅಷ್ಟು ಸೀಕ್ರೆಟ್ ಆಗಿ ಇಷ್ಟವಾಗಿ ಅಷ್ಟು ಬರ್ಲಿಲ್ಲ ಬಂದ್ರೆ ಹೋಗ್ಬೇಕು. ಹೌದು, ಓಕೆ ಓಕೆ ಓಕೆ, ಫೈನ್. ಸ್ವಾತಂತ್ರ್ಯದ ಒಂದು ಸಂಭ್ರಮ ಸರ್ ನಮ್ಗೆ ಇವತ್ತು, ನಾವು ಖುಷಿ ಪಡ್ತಾ ಇದ್ದೇವೆ. ಸೊ ಸಾಧಾರಣವಾಗಿ ಸೈನಿಕರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿರೋದಿಲ್ಲ. ನೀವಿದ್ದ ಜಾಗದಲ್ಲಿ ಸ್ವಾತಂತ್ರ್ಯೋತ್ಸವ ಅಥವಾ ಗಣರಾಜ್ಯೋತ್ಸವ ಸೆಲೆಬ್ರೇಷನ್ಗಳೆಲ್ಲ ಹೇಗಿತ್ತು ಸರ್? ಸರ್ ನೋಡಿ, ಗಣರಾಜ್ಯೋತ್ಸವ ಇಲ್ಲಿ ನಮಗೆ
26 ಜನವರಿಗೆ ಸ್ಟಾರ್ಟ್ ಆಗ್ತದೆ ನೋಡ್ತೀವಿ ನಾವು ಟಿವಿಯಲ್ಲಿ. ಅದಕ್ಕಾಗಿ ಅದರ ಇದುಂಟಲ್ಲ ಅದು ಪ್ರಾಕ್ಟೀಸ್ ಮತ್ತು ಅದು ಇಕ್ವಿಪ್ಮೆಂಟ್ ಎಲ್ಲ ರೆಡಿ ಮಾಡೋದು ಎಲ್ಲ 2-3 ತಿಂಗಳ ಮುಂಚೆಯಿಂದ ನಾವು ಶುರು ಮಾಡ್ತೇವೆ. ಓಕೆ ಓಕೆ ನಮ್ದೆಲ್ಲ ಅದು ಪ್ರೇಡ್ ಮಾಡಿ ಸೆಲೆಕ್ಷನ್ ಮಾಡಿ ನಮ್ಮ ಜನರನ್ನು ಸೆಲೆಕ್ಷನ್ ಮಾಡಿ ಅಲ್ಲಿಂದ ಬೇಕಾದ ಜನರನ್ನು ದಿಲ್ಲಿಗೆ ಕಳಿಸ್ತಾರೆ. ದಿಲ್ಲಿಯಲ್ಲಿ ನಮ್ಮ ಒಂದು ತಿಂಗಳೆಲ್ಲ ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಮಾಡಿ ಜನರ ಆಚರಣೆ ಮಾಡ್ತೇವೆ. ಹೆಚ್ಚಾಗಿ ನಮ್ದು ದಿಲ್ಲಿಯದ್ದೇ ಕಾನ್ಸೆಪ್ಟ್ ಇರ್ತದೆ. ಅಲ್ಲಿಯೇ ನಾವು ಮೇನ್ ಆಗಿ ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯದಾಸಿ ಇಲ್ಲಿ ಹೇಗೆ ನಡೀತದೆ ಹಾಗೆ ಅಲ್ಲಿ ನಮ್ಮ ರೆಜಿಮೆಂಟ್ ಅಲ್ಲಿ ನಡೀತದೆ. ಅದರೊಂದು ಖುಷಿ ಇರುತ್ತೆ. ಫೀಲ್ಡ್ ಅಲ್ಲಿ ಇರುವಂತ ಖುಷಿಯೇ ಬೇರೆ. ಸಾಮಾನ್ಯವಾಗಿ ನಾವು ಸೆಲೆಬ್ರೇಟ್ ಮಾಡುವಂತ ಒಂದು ಖುಷಿ ಖಂಡಿತವಾಗಿ ಬೇರೆ ಇರ್ತದೆ. ಸರ್, ಈಗ ಈ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮಗಳಲ್ಲೆಲ್ಲ ಇರುವಾಗ ಇನ್ನು ಒಂದು ನಾವು ಆಲೋಚನೆ ಮಾಡುವಂಥದ್ದು, ಸೈನ್ಯದಿಂದ ಒಂದಿಷ್ಟು ವರ್ಷ ಆದ ನಂತರ ನೀವು ವಾಪಸ್ ಬರ್ತೀರಿ, ವಿ ಆರ್ ಎಸ್ ತಗೊಳ್ತೀರಿ, ಏನು ಅನ್ನಿಸ್ತದೆ ಆ ಹೊತ್ತಲ್ಲಿ, ಅಂದರೆ ಸೈನ್ಯವನ್ನು ಬಿಟ್ಟು ಬರಬೇಕು ಅನ್ನೋ ಹೊತ್ತಲ್ಲಿ? ನೋಡಿ, ನಮ್ಮದು ನಾವು ಇರೋದು ಮಂಗಳೂರು ಉಡುಪಿಯಲ್ಲಿ. ಉಡುಪಿಯಲ್ಲಿ ಏನಾಯಿತು ನನಗೆ, ನನ್ನ ಇದು ಹೇಳ್ತೇನೆ, ಉಡುಪಿಯಲ್ಲಿ 99% ಎಲ್ಲ ಫಾರಿನ್ ಅಲ್ಲಿ, ಎಲ್ಲ ಫಾರಿನ್. ನಾನು ಗಾಣಿಸಿದಾಗ ಯಾರು ಮಿಲಿಟರಿಯಲ್ಲಿ ನನಗೆ ಕಾಣಲಿಲ್ಲ. ಮಂಗಳೂರಲ್ಲಿ ತುಂಬಾ ನನ್ನ ಫ್ರೆಂಡ್ಸ್ ಇದ್ರು, ಮಂಗಳೂರಿನವರು ಇದ್ರು ಕೆಲವರು ಜನ, ಆದ್ರೆ ಉಡುಪಿಯಲ್ಲಿ ಕಡಿಮೆ. ನನಗೂ ಸಹ ಇಚ್ಛಾಯ್ತು, ಎಲ್ಲರೂ ಫಾರಿನ್ಗೆ ಹೋಗ್ತಾರೆ, ನಾನ್ ಸಹ ಫಾರಿನ್ಗೆ ಹೋಗ್ಬೇಕು. ಅದಕ್ಕಾಗಿ ನಾನು 16 ವರ್ಷದಲ್ಲಿ ನಾನು ಇದು 2004 ಅಲ್ಲಿ ನಾನು ಕಲ್ಕತ್ತಾಕ್ಕೆ ಪೋಸ್ಟಿಂಗ್ ಬಂತು ನನಗೆ, ಈಸ್ಟರ್ನ್ ಕಮಾಂಡ್ ಸಿಗ್ನಲ್ ರೆಜಿಮೆಂಟ್ಗೆ. ಅಲ್ಲಿ ಏನಾಯ್ತು, ನಮ್ದು ಒಂದು ಆಫೀಸರ್ ಇದ್ರು ಸಿಬಿ ಥೋಮಸ್ ಎಂದು, ಅವರು ಈಗ ಬೆಂಗಳೂರಲ್ಲಿ ಇದ್ದಾರೆ. ನಾರ್ಮಲಿ ಅವರು ಪುಣೆದವರು, ಈಗ ಬೆಂಗಳೂರಲ್ಲಿ ಸೆಟ್. ಸಿಬಿ ಥೋಮಸ್ ಒಳ್ಳೆ ತುಂಬ ಹಾರ್ಡ್ ವರ್ಕರ್. ಹಾರ್ಡ್ ಅಂದರೆ ನನಗೆ ಸದ್ಯ ಇಲ್ಲ ಅವರದ್ದು ಕೆಲಸ ಮಾಡಲಿಕ್ಕೆ, ಅಷ್ಟು ಹಾರ್ಡ್ ವರ್ಕರ್ ಆಫೀಸರ್. ಅವರು ಒಳ್ಳೆದಿದ್ದರು, ಅವರು ತುಂಬ ನಮಗೆ ಇದು ಮಾಡ್ತಿದ್ರು, ಲೈಕ್ ಮಾಡ್ತಿದ್ರು. ನಾವು ಸಹ ಹಾಗೆ ಕೆಲಸ ಮಾಡ್ತಿದ್ದೇವೆ ಅವರೊಟ್ಟಿಗೆ. ಅಲ್ಲಿ ನಾನು ಡಿಸ್ಚಾರ್ಜ್ಗೆ ಅಪ್ಲಿಕೇಶನ್ ಕೊಟ್ಟೆ, ನನಗೆ ಡಿಸ್ಚಾರ್ಜ್ ಹೋಗಬೇಕು ಎಂದು. ಅವರು ಇದನ್ನು ಫಾರ್ವರ್ಡ್ ಮಾಡಿ ನನಗೆ 16 ವರ್ಷದಲ್ಲಿ ಡಿಸ್ಚಾರ್ಜ್ ಸಿಕ್ಕಿತು. ಯಾಕೆ ಬಂದರೆ ಎಂದು ಹೇಳಿ ಕೇಳಿಬಿರಿ ನೀವು, ಯಾಕೆ ನೀವು 16 ವರ್ಷ ಬಂದು ಇನ್ನೂ ಮಾಡಲಿಲ್ಲ ಅಂತ. ಆದರೆ ನಮಗೆ ಅಲ್ಲಿರುವಾಗ ಏನಾಗ್ತದೆ, ಇಲ್ಲಿ ಫಾರಿನ್ ಅವರು ಇಲ್ಲಿ ನಮ್ಮ ಊರು ನೋಡುವಾಗ ಒಳ್ಳೇದಾಗ್ತದೆ, ನಮಗೆ ಸಹ ಫಾರಿನ್ ಹೋಗ್ಬೇಕು. ಓಕೆ, ಹೌದು ಖಂಡಿತ. ಆದರೆ 2007 ನಾನು ಬಂದು ನಾನು ಸಹ ಫಾರಿನ್ಗೆ ಹೋದೆ, ಬಿಡಲಿಲ್ಲ. ಅದು ಒಂದು ಸಮಾಧಾನ ಆಯಿತು. 2007 ಬಂದು 2009 2 ವರ್ಷ ನಾನು ಫಾರಿನ್ ಅಲ್ಲಿ ಅಬು ದುಬೈಲಿ ಹೋದೆ. ಅಲ್ಲಿ ನೋಡುವಾಗ ನನಗೆ ಸೈನ್ಯ ಒಳ್ಳೇದು ಕಾಣಿತ್ತು, ಯಾಕಂದ್ರೆ ಅಲ್ಲಿ 2009 ಇಂದ ಬಂದು. ಅದರ ನಂತರ ಎಂತ ಮಾಡಿದೆ ನಾನು, ಇಲ್ಲಿ ಗೌರ್ಮೆಂಟ್ ಎಕ್ಸಾಮಿಗೆ ನಾನು ಅಪ್ಲೈ ಮಾಡಿದೆ. ನಮಗೆ ಅಂದ್ರೆ ಆರ್ಮಿಯಲ್ಲಿ ಕೆಲಸ ಮಾಡಿದ್ದು ಅದು ಏಜ್ ಮೈನಸ್ ಆಗ್ತದೆ. ಈಗ 24 ವರ್ಷದವರಿಗೆ ಇಲ್ಲಿ ಒಂದು ಜಾಬ್ ಇದ್ರೆ ಮೈನಸ್ ನಮ್ದು ಆರ್ಮಿ ಸರ್ವಿಸ್ 16 ವರ್ಷ ಮಾಡಿ ನಾವು ಆ ಏಜ್ಗೆ ನಾವು ಅಪ್ಲೈ ಮಾಡಬಹುದು. ಓಕೆ ಓಕೆ ಓಕೆ. ಹಾಗೆ ನಾನು LIC ಅಪ್ಲೈ ಮಾಡಿದೆ. LIC ಅಪ್ಲೈ ಮಾಡುವಾಗ ನನಗೆ ಗೌರ್ಮೆಂಟ್ ಜಾಬಿಗೆ ನಾನು ಅಪ್ಲೈ ಮಾಡುವಾಗ LIC ಮುಂಚೆ ನಾನು 2-3 ಮಾಡಿದ್ದೆ, ಬ್ಯಾಂಕ್ ಅಲ್ಲಿ ಮಾಡಿದ್ದೆ, PDO ಎಕ್ಸಾಮ್ ಮಾಡಿದೆ, ಪೋಸ್ಟ್ ಅಲ್ಲಿ ಮಾಡಿದ್ದೆ, ಸಿಕ್ಕಲಿಲ್ಲ, ನನ್ನೊಂದು ಸೆಲೆಕ್ಷನ್ ಆಗಲಿಲ್ಲ. ಆದರೆ ನಾನು ನಂತರ ಇದು ಮಾಡಿದೆ, LIC ಡೆವಲಪ್ಮೆಂಟ್ ಆಫೀಸರ್ಗೆ ಪೋಸ್ಟ್ಗೆ ಅಪ್ಲೈ ಮಾಡುವಾಗ ನನಗೆ ಸಿಕ್ಕಿತು. ಹೌದು, 2013 ಅಲ್ಲಿ ನಾನು LIC ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಸರ್, ಸಾಧಾರಣವಾಗಿ ಸೈನ್ಯದಲ್ಲಿ ಕಲಿತವರು ಒಂದಿಷ್ಟು ಹೊಸತ್ತು ನಿಮಗೆ ಜೀವನಕ್ಕೆ ಬೇಕಾದದ್ದು ಸಿಗ್ತದೆ. ಸೊ ಸೈನ್ಯದಲ್ಲಿ ಇದ್ದುಕೊಂಡು ಮೇನ್ಲಿ ನಾವು ಯಾವತ್ತು ಎಲ್ಲ ಸೈನಿಕರು ಹೇಳ್ತಾರೆ ಶಿಸ್ತು ನಾವು ಕಲಿತೇವೆ ಅಂತ. ಸೊ ಏನೆಲ್ಲ ಪ್ಲಸ್ ಆಯಿತು ಸರ್ ನೀವು ಸೈನಿಕರಾಗಿ? ಸೈನಿಕ ಆಗಿ ಸೇರಿದ ಮೇಲೆ ಎಷ್ಟು ಸಹ ನಮ್ಮದು ಎಜುಕೇಶನ್ ಅಲ್ಲಿ ಇಂಪ್ರೂವ್ ಮಾಡಬಹುದು ನಾವು, ಅಲ್ಲಿಂದ ಅಲ್ಲೇ ಮಾಡಬಹುದು. ಅಲ್ಲಿ ಸೈನಿಕರಾಗಿ ಹೋಗಿ ಸಹ ಆಫೀಸರ್ ಆಗಿ ಸೆಲೆಕ್ಷನ್ ಮಾಡಬಹುದು ನಾವು, ಅಲ್ಲಿ ಸಹ ಎಕ್ಸಾಮ್ ಇರ್ತದೆ. ಓಕೆ ಓಕೆ ಓಕೆ. ಇಂಟರ್ನಲ್ ಎಕ್ಸಾಮ್ ಹೇಗೆ ಇರ್ತದೆ, ಇಲ್ಲಿ ಹೇಗೆ ಇರ್ತಾರೆ, ಮಾಸ್ಟರ್ ಇರ್ತಾರೆ, ಕುಲಪತಿ ಆಗ್ತಾರೆ, ಹೇಗೆ ಅಲ್ಲಿ ಸಹ ಹಾಗೆ ಆಗ್ತದೆ. ನಮಗೆ ಸೈನಿಕರಿಗೆ ಸಹ ಅಲ್ಲಿ ಎಕ್ಸಾಮ್ ಇರ್ತದೆ, ಆ ಎಕ್ಸಾಮ್ ಅನ್ನು ನಾವು ಕ್ಲಿಯರ್ ಮಾಡಿದ್ರೆ ನಮಗೆ ಅಲ್ಲಿ ಸಹ ಆಫೀಸರ್ ಆಗಿ ಹೋಗಬಹುದು. ಓಕೆ, ಹೌದು. ಸೊ ಮತ್ತೆ ನೀವು ಏನೆಲ್ಲ ಕಲ್ತ್ಕೊಂಡ್ರಿ ಅಂದ್ರೆ ಒಂದು ಶಿಸ್ತು? ಶಿಸ್ತು ತುಂಬ, ಲೈಫ್ ಸ್ಟೈಲ್, ಲೈಫ್ ಸ್ಟೈಲ್, ಶಿಸ್ತು ತುಂಬಾ. ಈಗ ನಾಲೆಜ್ ತುಂಬಾ ಬರ್ತದೆ, ಈಗ ಇಂಡಿಯಾ ಹೇಗೆ ಉಂಟು, ಹೇಗೆ ಹೋಗ್ತದೆ ಎಲ್ಲ. ಸೊ ಒಂದ್ ಹಂತಕ್ಕೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂತದ್ದೆಲ್ಲ ಸಿಕ್ಕಿ ಬರ್ತದೆ. ಓಕೆ ಓಕೆ. ಸರ್, ಈಗ ತುಂಬಾ ಜನ ಯುವಕರಿಗೆ ಸೈನ್ಯಕ್ಕೆ ಸೇರ್ಬೇಕು ಅನ್ನುವಂತ ವಿಚಾರಗಳಲ್ಲಿ ಕೆಲವೊಂದು ನಾಲೆಜ್ಗಳ ಕೊರತೆ ಇರ್ತದೆ. ಈಗ ನೀವು ಕೂಡ ಒಂದ್ಸರ್ತಿ ಟ್ರೈನಿಂಗ್ ಹೋಗಿ ಅಲ್ಲಿ ಫೇಲ್ ಆಗಿ ವಾಪಸ್ ಬಂದು ಮತ್ತೆ ಹಠ ಹಿಡಿದು ಹೋಗಿ ಬಂದು. ಸಾಧಾರಣವಾಗಿ ಒಬ್ಬ ಸೈನ್ಯಕ್ಕೆ ಸೇರಬೇಕು ಅಂತಾದರೆ ಅವನ ಫಿಸಿಕಲ್ ಮೆಂಟಲ್ ಫಿಟ್ನೆಸ್ ಎಲ್ಲ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋ? ನೋಡಿ ಸರ್, ಒಂದು ಸೈನ್ಯಕ್ಕೆ ಸೇರಬೇಕಾದ್ರೆ ಫಿಸಿಕಲಿ ಫಿಟ್ನೆಸ್ ಆಗಿರಬೇಕು. ಫಿಸಿಕಲಿ ಫಿಟ್ನೆಸ್ ಅಂದರೆ ಅವರು ಹೆಚ್ಚು ನಿಮ್ಮದು ಫಿಟ್ನೆಸ್ ಎಲ್ಲ ನೋಡೋದಿಲ್ಲ, ಅವರು ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಆಗ್ತದೆ, ಆಟೋಮೆಟಿಕ್ ಆಗ್ತದೆ. ನೀವು ಏನು ಮಾಡಬೇಕು, ಫಸ್ಟ್ಗೆ ಅವರು 1.6 ಕಿಲೋಮೀಟರ್ ಓಡಿಸ್ತಾರೆ. ಓಕೆ, ಅದರಲ್ಲಿ ಟೈಮಿಂಗ್ ಹಾಗೆ ಇದೇ ತರ ಹಾಗೆ, ಮತ್ತೆ ಲಾಂಗ್ ಜಂಪ್, ಪುಷ್ ಅಪ್, ಚಿನ್ ಅಪ್ ಅದೇ ಇರ್ತದೆ. ನಾರ್ಮಲಿ ನೀವು ಸೆಲೆಕ್ಷನ್ ಆಗಬಹುದು. ಅದರ ನಂತರ ಮೆಡಿಕಲ್ ಇದು ಯಾವುದು ರಿಟರ್ನ್ ಎಕ್ಸಾಮ್ ಇರ್ತದೆ. ಆದ್ರೆ ಸೈನಿಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಸೇರ್ಬಹುದು ಸೈನಿಕಲ್ಲಿ. ಒಂದು ಈಗ ನಾನು ಹೋದಾದಾಗೆ ಟೆಕ್ನಿಕಲ್ ಆಗಿ ಕ್ಲರ್ಕ್ ಆಗಿ GD ಆಗಿ ಹೋಗಬಹುದು. ಈಗ ಏನಾಗಿದೆ, ವೆಬ್ಸೈಟ್ ಆಗಿದೆ ಎಲ್ಲ,
ಜಾಯಿನ್ ಇಂಡಿಯನ್ ಆರ್ಮಿ, ಜಾಯಿನ್ ಇಂಡಿಯನ್ ನೇವಿ, ಸರಿ ಜಾಯಿನ್ ಇಂಡಿಯನ್ ಏರ್ಫೋರ್ಸ್ ಎಂದು ನಾವು ಯಾವಾಗ ಸಹ ನಾವು ಅಪ್ಲಿಕೇಶನ್ ಅನ್ನು ಟೈಪ್ ಮಾಡಿ ನೆಟ್ಟಲ್ಲಿ ಕಳಿಸಿದರೆ ಅವ್ರ ಕಾಲ್ ಫಾರ್ ಬರ್ತದೆ. ಮತ್ತೆ ಕೆಲವರು ಏನಾಗುತ್ತೆ, ರ್ಯಾಲಿ ಇರ್ತದೆ, ಈಗ ನ್ಯೂಸ್ ಪೇಪರ್ ಅಲ್ಲಿ ಬರ್ತದೆ, ನಿಮ್ಮ ದೈಜಿ ಹೇಳ್ತಾರೆ ಗೊತ್ತಿಲ್ಲ ನನಗೆ ಹೇಳ್ಬಹುದು, ಆದ್ರೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬರ್ತದೆ, ಅಲ್ಲಿ ಅಲ್ಲಿ ರ್ಯಾಲಿ ಆಗ್ತದೆ, ಮಂಗಳೂರ ರ್ಯಾಲಿ, ಧಾರವಾಡ ರ್ಯಾಲಿ, ಇಲ್ಲಿ ಶಿವಮೊಗ್ಗ ರ್ಯಾಲಿ, ಉಡುಪಿಯಲ್ಲಿ ರ್ಯಾಲಿ ಎಂದು ಇರ್ತದೆ. ಅದಕ್ಕೆ ನಾವು ಡೈರೆಕ್ಟ್ ಆಗಿ ಹೋಗ್ಬೋದು. ಓಕೆ, ಆದ್ರೆ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾವಂತ ಜಿಲ್ಲೆ ಎಂದು ಹೇಳ್ತಾರೆ. 10ನೇ ಮತ್ತು 12 ತಾರೀಕಲ್ಲಿ ಎಲ್ಲರೂ ರ್ಯಾಂಕ್. ಈಗ 10ನೇಯಲ್ಲಿ 625ರಲ್ಲಿ 625 ಎಲ್ಲರಿಗೆ 5-6 ಜನರಿಗೆ ಸಿಕ್ಕಿದೆ. ಆದರೆ ಮೇಲೆ ಪಿ ಯು ಸಿ ಆದ ನಂತರ ಯಾವ ಪೋಸ್ಟಲ್ಲಿ ಕರ್ನಾಟಕದವರು ಇದ್ದಾರೆ, ದಕ್ಷಿಣ ಕನ್ನಡದವರು ಇದ್ದಾರೆ ಅಂದರೆ ಇಲ್ಲ. ನೋಡಿ, ಪಿ ಯು ಸಿಯಲ್ಲಿ ನಾನೀಗ ಕರೆಕ್ಟಾಗಿ ನಿಮಗೆ ಹೇಳ್ತೇನೆ, ಮಕ್ಕಳಿಗೆ ನೀವು ಮಕ್ಕಳು ಇದು ನೋಡೋದಾದರೆ ನೋಡಿ, ಪಿ ಯು ಸಿ ಆದ ನಂತರ ಸೈನ್ಸ್ ಆದರೆ TES ಟೆಕ್ನಿಕಲ್ TES ಎಂಟ್ರಿ ಟೆಕ್ನಿಕಲ್ ಎಂಟ್ರಿ ಎಂದು ಇರ್ತದೆ. ಓಕೆ, ಅದು ಆಫೀಸರ್ ಆಗಲಿಕ್ಕೆ ಪಿ ಯು ಸಿಯಲ್ಲಿ PCM ಅಲ್ಲಿ 70% ಬಂದರೆ ಡೈರೆಕ್ಟ್ ಆಗಿ ನಾನು ಹೋದಾಗೆಲ್ಲ ಆಫೀಸರ್ ಆಗಿ ಜಾಯ್ನ್ ಆಗ್ಬೋದು. 70% ಬರಬೇಕು. 6 ತಿಂಗಳಿಗೊಮ್ಮೆ ಎಕ್ಸಾಮ್ ನಡೀತದೆ. ಈಗ ನಡೆದರೆ ಇನ್ನು 6 ತಿಂಗಳಿಗೊಮ್ಮೆ ಎವ್ರಿ ಇಯರ್ 2 ಟೈಮ್ ಎಕ್ಸಾಮ್ ನಡೀತದೆ. ಆಯ್ತಾ, ಅವರು ನಮ್ಮನ್ನು ಕೊಂಡೋಗಿ 70% ಕೊಂಡೋಗಿ ಅಲ್ಲಿ ನಮಗೆ ಡಿಗ್ರಿ ಕೊಡ್ತಾರೆ. ಯಾವುದು ಬ್ಯಾಚುಲರ್ ಡಿಗ್ರಿ, ನಮ್ಮದು BTech ಡಿಗ್ರಿ ಕೊಡ್ತಾರೆ. ಆದರೆ ನಾವು ಇಲ್ಲಿ ನಾವು ಇಂಜಿನಿಯರಿಂಗ್ ಸೇರಿದರೆ ಇಲ್ಲಿ ಕಾಲೇಜ್ ಅವರಿಗೆ ಫೀಸ್ ಕೊಡಬೇಕು. ಅಲ್ಲಿ ನಿಮಗೆ ತಿಂಗಳಿಗೆ 35,000 ಸ್ಟೈಪೆಂಡ್ ಕೊಡ್ತಾರೆ. ಸೈನ್ಯವೇ ಕಲಿಸ್ತದೆ. ಹೌದು, ಅದು ಯಾವುದು ಟ್ರೇಡ್, TES ಅಂದರೆ ಟೆಕ್ನಿಕಲ್ ಎಂಟ್ರಿ. ಓಕೆ, ಮತ್ತೆ NDA ಎಂದು ಉಂಟು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, PUC ಆಗಬೇಕು ಅವರಿಗೆ. ಅದಕ್ಕೆ ಸೈನ್ಸ್ ಬೇಕೆಂದಿಲ್ಲ, ಯಾವರು ಸೇರ್ಬೋದು. ನಾನು ಮೊದಲು ಹೇಳಿದ್ದಕ್ಕೆ ಸೈನ್ಸ್ PCM ಅಲ್ಲಿ 70+ ಇರಬೇಕು. NDA ಇರ್ತದೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಅದಕ್ಕೆ ಯಾವ PUC ಆದವರು ಸೇರ್ಬೋದು. ಆದರೆ ಅದರಲ್ಲಿ ಹೇಗೆ, ನೀವು ಅದರಲ್ಲಿ ಸಹ ನಿಮಗೆ ಗ್ರಾಜ್ಯುಯೇಟ್ ಮಾಡ್ತಾರೆ, ಅಲ್ಲಿ ಟೆಕ್ನಿಕಲ್ ಕಲಿಸ್ತಾರೆ. ಹೋದ ಮೊದಲು ದಿವಸದಿಂದ ನಿಮಗೆ ಸ್ಟೈಪೆಂಡ್ ಕೊಡ್ತಾರೆ. ಸ್ಟೈಪೆಂಡ್ ಕೊಡಿ ಕಡಿಮೆ ಅಲ್ಲ, 35,000-30,000 ಕೊಡ್ತಾರೆ, ಮೇಲೆ ಕೊಡ್ತಾರೆ. ಆದರೆ ನಿಮಗೆ ಫುಲ್ಲು ಡಿಗ್ರಿ ಕೊಟ್ಟು ಕಳಿಸ್ತಾರೆ, ಡಿಗ್ರಿ ಮಾಡಿಸ್ತಾರೆ ಅವರು. ಅದರ ನಂತರ ನಿಮ್ಮದು ಆಫೀಸರ್ ಡಿಗ್ರಿ ಮಾಡಬಹುದು. ಅದು ಒಂದುಂಟು. ಫಸ್ಟ್ ಹೇಳಿದೆ TES PUC ಆದವರು, NDA ಉಂಟು, ಮತ್ತೆ ಒಂದು 70% ಬರಬೇಕು JEE ಅಲ್ಲಿ ಒಳ್ಳೆ ಮಾರ್ಕ್ ಬಂದವರಿಗೆ, 70% ಬಂದವರಿಗೆ NEA ನ್ಯಾಷನಲ್ ಇದು ನೇವಲ್ ಅಕಾಡೆಮಿಯವರು ಇನ್ನೊಂದು ಎಕ್ಸಾಮ್ ಮಾಡ್ತಾರೆ ಆಫೀಸರ್ ಆಗಿ. JEE ನೀವು ಇಲ್ಲಿ PUC ಅದನ್ನಲ್ಲಿ JEE ಎಕ್ಸಾಮ್ ಉಂಟಲ್ಲ, ಅದನ್ನು ನೀವು ಬರೀಬೇಕು. ಬರೆದ ನಂತರ ನಿಮಗೆ ಅದಕ್ಕೆ ಅದರದ್ದು ಏನು ಮಾಡ್ತಾರೆ, ನ್ಯಾಷನಲ್ ನೇವಲ್ ಅಕಾಡೆಮಿಯವರು ಅವರು ಸಹ ವರ್ಷಕ್ಕೆ 2 ಸಾರಿ ಮಾಡ್ತಾರೆ PUC ಆದವರಿಗೆ. TES ಅವರು 2 ಸಾರಿ ಎಕ್ಸಾಮ್ ಮಾಡ್ತಾರೆ, NDA ಅವರು 2 ಸಾರಿ ಮಾಡ್ತಾರೆ, NEA ಅವರು ಸಹ 2 ಮಾಡ್ತಾರೆ PUC ಆದವರಿಗೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಹುಡುಗರು ಅದು ಮಾರ್ಕ್ ತೆಕ್ಕೊಂಡು PUC ತೆಕ್ಕೊಂಡು 10th ತೆಕ್ಕೊಂಡು ಆದರೆ ಆ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಿಲ್ಲ, ಅಲ್ಲ ಟ್ರೈ ಮಾಡೋದಿಲ್ಲ. ಹೌದು, ಒಳ್ಳೆ ಜಾಬು. ಆದರೆ ಇಲ್ಲಿ ನಾವು ಏನು ಕೊಡ್ತೇವೆ, 1 ವರ್ಷಕ್ಕೆ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಎಷ್ಟು ಬೇಕು, 1 ಲಕ್ಷ ಬೇಕು ಕಡಿಮೆ. CET ಸಿಕ್ಕಿದ್ರು ಸಹ ಅಲ್ಲಿ ಆಗಲ್ಲ, ತಿಂಗಳಿಗೆ 35,000 ಅವರೇ ಕೊಡ್ತಾರೆ. ಓಕೆ ಓಕೆ, ಅಂದರೆ ನಮ್ಮಲ್ಲಿ ಸೈನ್ಯದ ಬಗ್ಗೆ ಒಂದಿಷ್ಟು ಕೆಲವೊಂದು ತಪ್ಪು ಗ್ರಹಿಕೆಗಳು ಸರ್, ನೇರ ಫೀಲ್ಡ್ಗೆ ಹೋಗೋದು, ಗನ್ ಹಿಡ್ಕೊಳ್ಳೋದು. 4 ತಿಂಗಳು ನಿಮಗೆ ಆಫೀಸರ್ ಆಗಿ ಹೋದರೆ, ಈಗ ನಾನು ಆಫೀಸರ್ ಹೇಳಿದೆ, ಮೊದಲು ಹೇಳಿದ್ದು ನಾನು ಈಗ ನಾನು ಟೆಕ್ನಿಕಲ್ ಆಗಿ ಹೋದಾಗೆ ಮೊದಲು ಹೇಳಿದ್ದೆ, ರ್ಯಾಲಿ ಇರ್ತದೆ, ಈಗ ಮತ್ತೆ ವೆಬ್ಸೈಟ್ ಅಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ, ಜಾಯಿನ್ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಇರ್ತದೆ ಅವರಿಗೆ. ಇದು ನಾನು ಹೇಳಿದ್ದು ನಮ್ಮ ದಕ್ಷಿಣ ಕನ್ನಡದವರು, ಉಡುಪಿಯವರು ಈ ವಿದ್ಯಾವಂತರು, ಆದರೆ ಇದರಲ್ಲಿ ಅವರಿಗೆ ಸೆಲೆಕ್ಷನ್ ಆಗುವುದಿಲ್ಲ. ಯಾಕೆ, ಇವರು ಟ್ರೈ ಮಾಡುವುದಿಲ್ಲ, ಅದಕ್ಕೆ ಬೇಕಾದ ಬುಕ್ ಅನ್ನು ಕರೆಸುವುದಿಲ್ಲ. ಈಗ ಅಮೆಜಾನ್ ಅಲ್ಲಿ ಅದಕ್ಕೆ ಬೇಕಾದ ಬುಕ್ ಸಿಗ್ತದೆ, ಅಮೆಜಾನ್ ಅಲ್ಲಿ ಬುಕ್ ಸಿಗ್ತದೆ. ಈಗ ಇದು ನಾನು ಈಗ 3 ಹೇಳಿದೆ PUC ಆದವರಿಗೆ. ಆಯ್ತಾ, ಮತ್ತೆ ಇಲ್ಲಿ NCC ಮಾಡ್ತಾರೆ, ನೀವು ಸಹ ಈಗ ಎಲ್ಲಿ ಸಹ ಈಗ ಶಾಲೆಯಲ್ಲಿ NCC ಮಾಡ್ತಾರೆ, NCC ಇರ್ತದೆ, NCC ಮಾತ್ರ ಹೋಗುದು, ಅದರಲ್ಲಿ ಸರ್ಟಿಫಿಕೇಟ್ ಯಾವ ಸಿಗ್ತದೆ ಅವರು ನೋಡುದಿಲ್ಲ. NCC ಅಲ್ಲಿ ಡಿಗ್ರಿ ಆಗಿ NCC ಅಲ್ಲಿ CE ಸರ್ಟಿಫಿಕೇಟ್ ಸಿಕ್ಕಿದವರಿಗೆ ಸಪರೇಟ್ ಆಫೀಸರ್ ಆಗಿ ಹೋಗ್ಬೋದು. ಕರೆಕ್ಟ್ ಕರೆಕ್ಟ್, CE ಸರ್ಟಿಫಿಕೇಟ್ ಇರಬೇಕು. CE ಸರ್ಟಿಫಿಕೇಟ್ ಇದ್ದವರಿಗೆ ಮಾತ್ರ ಅದರಲ್ಲಿ ಚಾನ್ಸ್, ಹೌದು ಹೋಗ್ಬೋದು. ಓಕೆ, ಮತ್ತೆ ಡಿಗ್ರಿ ಆದವರಿಗೆ ಇದು 3, PUC ಆದವರಿಗೆ ಇದು CE ಸರ್ಟಿಫಿಕೇಟ್ ತಕೊಂಡು ಡಿಗ್ರಿ ಮುಗಿಸಿ ಮೇಲೆ ಡೈರೆಕ್ಟ್ ಹೋಗ್ಬಹುದು ಅವರಿಗೆ. CE ಸರ್ಟಿಫಿಕೇಟ್ ಇದ್ದವರಿಗೆ ಮಾತ್ರ, ಬೇರೆಯವರಿಗೆ ಅಪ್ಲೈ ಮಾಡ್ಲಿಕ್ಕೆ ಇಲ್ಲ. ಅದಕ್ಕೆ ಇದು ಮತ್ತೆ ಒಂದು ಡಿಗ್ರಿ ಆದವರಿಗೆ CDS ಉಂಟು, ಸೆಂಟ್ರಲ್ ಡಿಫೆನ್ಸ್ ಸರ್ವಿಸ್. ಓಕೆ, ಅದು ಡಿಗ್ರಿ ಮುಗಿದ ಮೇಲೆ ಹೋಗ್ಬಹುದು, ಅಲ್ಲಿ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದನ್ನೆಲ್ಲ ನಮ್ಮ ಹುಡುಗರು ಮಾಡಬಹುದು.
ಖಂಡಿತ ನಮಗೆ ಕೆಪಾಸಿಟಿ ಉಂಟು, ಅವಕಾಶಗಳು ತುಂಬಾ ಇದೆ, ತುಂಬಾ ಉಂಟು. ಆದ್ರೆ ಮಾತ್ರ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕು. ನಾವು ಹೋಗಿ ಅಪ್ಲಿಕೇಶನ್ ತುಂಬಿಸಿ ಆ ದಿವಸ ಹೋಗಿ ಎಕ್ಸಾಮ್ ಬರೆದ್ರೆ ಆಗುದಿಲ್ಲ. ನೀವು ಇಲ್ಲಿ 10ನೇಯಲ್ಲಿ 625ರಲ್ಲಿ 625, ನಾನು ನಿನ್ನೆ ಪೇಪರ್ ಅಲ್ಲಿ ನೋಡಿದೆ, 625ರಲ್ಲಿ 625, 5 ಜನ 6 ಜನ. ಹೌದು ಹೌದು, ಆ ಎಕ್ಸಾಮ್ ಅಲ್ಲಿ ಅವರು ಕಂಪ್ಲೀಟ್ ಆಗುದಿಲ್ಲ. ಯಾಕೆಂದ್ರೆ ನಾನು, ನನ್ನ ಮಗ ಈಗ ಡಿಗ್ರಿ ಆಯ್ತು, ಯಾವ್ದು ಪಿ ಯು ಸಿ ಆಯ್ತು. ಪಿ ಯು ಸಿ ಆದಾಗ ಎನ್ ಡಿ ಎಕ್ಸಾಮಿಗೆ ನಾನು ಬೆಂಗಳೂರಿಗೆ ಕೊಂಡೋಗಿದ್ದೆ, ನಾನೇ ಕೊಂಡೋಗಿದ್ದೆ ಲಾಸ್ಟ್ ಇಯರ್, ಫೇಲ್ ಆದ. ಈಗ ಕೊರೋನಾ ವಜೆಯಿಂದ ಈಗ ಎಕ್ಸಾಮ್ ಇಲ್ಲ, ಆದ್ರೆ ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಈಗ ಎಕ್ಸಾಮ್ ಉಂಟು, ಅವನಿಗೆ ನಾನು ಕೊಂಡೋಗ್ತೇನೆ. ಎರಡು ಜನ, ನಾನು ಆರ್ಮಿಯಲ್ಲಿ ಸೋಲ್ಜರ್ ಆಗಿ ಕೆಲಸ ಮಾಡಿ ನನ್ನ ಮಗನು ಈಗ ಸೈಂಟ್ ಜೋಸೆಫ್ ಅಲ್ಲಿ ಇದು ಮಾಡ್ತಾನೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಾನೆ. ಆದರೆ ಹೇಳಿದ್ದೇನೆ ನಾನು, ಈಗ ನೆಕ್ಸ್ಟ್ ಟೈಮ್ ಬರೀ ಸೈನ್ಯ ಸಿಕ್ಕಿದರೆ ನೀನು ಆ ಮೆಕ್ಯಾನಿಕಲ್ ಬಿಡು, ಒಂದು ವರ್ಷದ್ದು ಹಣ ಹೋದ್ರೆ ಹೋಗ್ಲಿ, ಸರಿ ತೊಂದರೆ ಇಲ್ಲ, ಸರಿ ನೀವು ಬಿಟ್ಟು ಸೈನ್ಯಕ್ಕೆ ಸೇರು ಒಂದು ಹೇಳಿ. ಸರಿ, ಸೊ ಹೇಳಿ. ಇನ್ನು ಇದು ಮೂರು ಪಿ ಯು ಸಿ ಅವರಿಗೆ ಆಯ್ತು, ಎರಡು ಮೂರು ಡಿಗ್ರಿ ಆದವರಿಗೆ ಉಂಟು. ಸಿ ಸರ್ಟಿಫಿಕೇಟ್ ಮಾಡ್ತಾರೆ, ಹೌದು ಎನ್ ಸಿ ಸಿ ಮಾಡ್ತಾರೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಸರ್ಟಿಫಿಕೇಟ್ ಯಾವ್ದು ತಗೊಳ್ಬೇಕು ನಾವು. ಕರೆಕ್ಟ್ ಕರೆಕ್ಟ್. ಆ ಸರ್ಟಿಫಿಕೇಟ್ ಅನ್ನು ತಕೊಂಡು ಇಟ್ರೆ ಅವರಿಗೆ ಫುಲ್ ಚಾನ್ಸ್, ಅವರಿಗೆ ಮಾತ್ರ ಅದು ಎಂಟ್ರಿ ಇರ್ತದೆ, ಬೇರೆ ಬೇರೆ ಎಂಟ್ರಿ ಇರ್ತದೆ. ಮತ್ತೆ ನಮ್ಮ ಇಂಜಿನಿಯರಿಂಗ್ ಮಾಡ್ತಾರೆ, ಇಂಜಿನಿಯರಿಂಗ್ ಆದ ನಂತರದ ಇಂಜಿನಿಯರಿಂಗ್ ಆದವರು ಸಹ ಸ್ಕೋಪ್ ಉಂಟು ಆಫೀಸರ್ ಆಗಿ ಹೋಗ್ಲಿಕ್ಕೆ. ಬೇರೆ ಬೇರೆ ಇಂಜಿನಿಯರಿ ಮೆಕ್ಯಾನಿಕಲ್ ಉಂಟು, ಕಂಪ್ಯೂಟರ್ ಉಂಟು, ಯಾವುದು ಇಂಜಿನಿಯರ್ ಉಂಟು ಅವರಿಗೆ ಅವರಿಗೆ ಅಲ್ಲಿ ಅವಕಾಶಗಳು ತುಂಬಾ ಇದೆ, ತುಂಬಾ ಉಂಟು. ಹಾ ಸರ್, ಈಗ ಮುಗಿಸುವ ಮೊದಲು ನಾನು ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಬೇಕು. ಈಗ ಸೈನ್ಯಕ್ಕೆ ಸೇರ್ಲಿಕ್ಕೆ ಬಯಸುವವರಿಗೆ, ಯಾಕಂದ್ರೆ ದೇಶ ಸೇವೆ ಅನ್ನುವಂಥದ್ದು ಬಹಳ ದೊಡ್ಡ ಸೇವೆ, ಸೊ ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಡೋದಾದ್ರೆ ತುಂಬಾ ಜನ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ, ಸರಿ ಸರಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಾನು ಹೇಳ್ತೇನೆ, ಇಷ್ಟು ಸೈನ್ಯದಷ್ಟು ಒಳ್ಳೆಯ ಕೆಲಸ ಬೇರೆ ಯಾವುದಿಲ್ಲ, ಅದು ಅಷ್ಟು ರೆಸ್ಪೆಕ್ಟ್. ಈಗ ನಾನು ಎಲ್ ಐ ಸಿ ಇದ್ದೇನೆ, ಎಲ್ ಐ ಸಿ ಅಲ್ಲಿ ಆಫೀಸರ್ ಆಗಿದ್ದೇನೆ, ನನಗೆ ನನ್ನ ಮೇಲೆ ಅವರು ಆಫೀಸರ್ ಸಹ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕೆಂದ್ರೆ ನೀವು ಒಂದು ಸೈನ್ಯದಲ್ಲಿ ಕೆಲಸ ಮಾಡಿ ಬಂದಿದ್ದೀರಿ, ನೋಡಿ. ಅದರ ನಂತರ ನಮಗೆ ಸೈನ್ಯದಲ್ಲಿ ಸೇರಿದ್ರಿಂದ ಪೆನ್ಷನ್ ಬರ್ತದೆ, ಪೆನ್ಷನ್ ಉಂಟು, ಅದು ಸಿಗ್ತದೆ. ಮತ್ತೆ ನಮಗೆ ಬೇರೆ ಈಗ ರೇಷನ್ ಸಹ ಸಿಗ್ತದೆ, ಸಿಎಸ್ಡಿ ಕ್ಯಾಂಟೀನ್ ಉಂಟು, ಅದರಲ್ಲಿ ಸಹ ನಮಗೆ ಫೆಸಿಲಿಟಿ ಸಿಗ್ತದೆ. ಆದ್ರೆ ಸೈನ್ಯದಿಂದ ಬಿಟ್ಟು ಬಂದವರು ಸಹ ಇಲ್ಲಿ ನಾವು ಜಾಬ್ಗೆ ಅಪ್ಲೈ ಮಾಡಬಹುದು, ತುಂಬಾ ಜಾಬ್ ನಮಗೆ ಆಪರ್ಚುನಿಟಿ ಉಂಟು. ಅಂದ್ರೆ ಅಲ್ಲಿ ನಾವು ಇಷ್ಟು ಟ್ರೈನ್ಡ್ ಆಗಿ ಬರ್ತೇವೆ, ಇಲ್ಲಿ ಯಾವುದು ಕೆಲಸ ನಮಗೆ ಆಗುದಿಲ್ಲ ಎಂದಿಲ್ಲ. ಸೈನಿಕರಿಗೆ ಯಾವುದು ಕೆಲಸ ಹೇಳಿ ಸೈನಿಕರು ಮಾಡ್ಲಿಕ್ಕೆ ತಯಾರಾಗ್ತಾರೆ ಇಲ್ಲಿ, ಅಂದ್ರೆ ಆಟೋಮೆಟಿಕ್ ಅಲ್ಲಿ ಅಷ್ಟು ಟ್ರೈನಿಂಗ್ ಆಗಿ ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಾರೆ. ಎಸ್ ಎಸ್. ಸೊ ವೀಕ್ಷಕರೇ, ಇದು ಇವತ್ತಿನ ವಿಶೇಷವಾದಂತಹ ತಿರಂಗ ಪ್ರೇಮಿ ಕಾರ್ಯಕ್ರಮ. 16 ವರ್ಷಗಳ ಕಾಲ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ ಶಿರ್ವ ಪಿಲಾರ್ನ ಮೈಕಲ್ ಕ್ವಾಡ್ರಸ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ದೈಜಿ ವರ್ಲ್ಡ್ ವಾಹಿನಿಯ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ತೆ. ಸೊ ಇಬ್ಬರು ಕೂಡ ಜೊತೆಯಾಗಿ ತಮಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಮ್ಮ ವೀಕ್ಷಕರಿಗೆಲ್ಲರಿಗೂ ಕೂಡ, ಸೈನ್ಯದಲ್ಲಿ ಸೇವೆ ಸಲ್ಲಿಸಿದವರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಕೂಡ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಸಲ್ಲಿಸ್ತೇವೆ. ವೀಕ್ಷಕರೇ, ನಮಗಾಗಿ ಗಡಿಯಲ್ಲಿ ಯಾರು ಹೋರಾಡ್ತಿದ್ದಾರೆ ಎಂಬುದಾಗಿ ನಮ್ಗೆ ಗೊತ್ತಿಲ್ಲ. ಗಡಿಯಲ್ಲಿರುವವರಿಗೆ ಯಾರಿಗಾಗಿ ಹೋರಾಡ್ತಾ ಇದ್ದೇವೆ ಅನ್ನೋದು ಗೊತ್ತಿಲ್ಲ. ಆದರೆ ಒಂದು ಅವರಿಗೆ ಭರವಸೆ ಏನಿದೆ ಅಂತ ಹೇಳಿದ್ರೆ, ದೇಶವನ್ನು ಕಾಯ್ತಾ ಇದ್ದೇವೆ, ಈ ದೇಶದ ಜನರನ್ನು ನಾವು ರಕ್ಷಿಸ್ತಾ ಇದ್ದೇವೆ ಅನ್ನುವಂಥದ್ದು. ಇಂಥ ಸೈನಿಕರನ್ನು ಗೌರವಿಸುವ ನಾವಾಗಿರೋಣ. ನಮ್ಮ ದೇಶ ಪ್ರೇಮ ಬರೀ ಒಂದು ದಿನಕ್ಕೆ ಸೀಮಿತ ಆಗುವುದು ಬೇಡ. ದೇಶಕ್ಕಾಗಿ ಸೇವೆ ಸಲ್ಲಿಸುವ ಒಂದು ಮನಸ್ಸನ್ನು ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಕೂಡ ನಾವು ಕೊಡೋಣ. ಮತ್ತು ನಾವು ಯಾವ್ಯಾವ ಕ್ಷೇತ್ರದಲ್ಲಿದ್ದೇವೋ ಅಲ್ಲೆಲ್ಲ ಕೂಡ ನಾವು ದೇಶಕ್ಕಾಗಿ ನಮ್ಮ ಸೇವೆಯನ್ನು ಎಲ್ಲೆಲ್ಲಿ ಕೊಡಲಿಕ್ಕಾಗುತ್ತೋ ಅಲ್ಲೆಲ್ಲ ಕೂಡ ನಾವು ನಮ್ಮ ಸೇವೆಯನ್ನು ಕೊಡುವವರಾಗಿರೋಣ ಎಂಬುದಾಗಿ ಒಂದು ಆಶಯದೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.